ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನಲ್. ನಾನು ಡಾಕ್ಟರ್ ಗಿರಿಜಾ ಹಿರೇಮಠ್. ಹಿಂದಿನ ಸಂಚಿಕೆಯಲ್ಲಿ ತಮಗೆ TET ಪ್ರಶ್ನೆಗಳ ಹಿಂದಿನ ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನಾವು ಹಿಂದಿನ ಅವಧಿಯಲ್ಲಿ ನೋಡಿತ್ತು. ಹಾಗೆ ಈಗಲೂ ಕೂಡ ಕೆಲವೊಂದು ಪ್ರಶ್ನಾವಾರು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಹಾಗಾದರೆ ಮೊದಲನೆಯ ಒಂದು ಪ್ರಶ್ನೆ ನಿನಗೇನು ಬಿಟ್ಟಿದ್ವಲ್ಲ, ಅದರ ಮುಂದುವರೆದಂಥ ಪಾರ್ಟನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಅದರಲ್ಲಿ ಒಬ್ಬ ಆದರ್ಶ ಶಿಕ್ಷಕನು ಆಪ್ಷನ್ ಎ ವಿಷಯವನ್ನು ಬೋಧಿಸುತ್ತಾನೆ, ಬಿ ಪಾಠವನ್ನು ವಿವರಿಸುತ್ತಾನೆ, ಸಿ ಮುಖ್ಯವಾದ ಅಂಶಗಳನ್ನು ಕುರಿತು ಚರ್ಚಿಸುತ್ತಾನೆ, ಡಿ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ. ಹರಿ, ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ ಅಂತ ಹೇಳ್ತೀವಲ್ಲ, ಇದು ಸರಿಯಾದ ಉತ್ತರ. ಒಬ್ಬ ಸಾಮಾನ್ಯವಾದಂಥ ಶಿಕ್ಷಕ ವಿಷಯವನ್ನು ಬೋಧಿಸೋದಾಗಲಿ, ವಿಷಯವನ್ನು ವಿವರಿಸೋದಾಗಲಿ, ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡೋದಾಗಲಿ, ಇದು ಸಾಮಾನ್ಯ ಶಿಕ್ಷಕ ಮಾಡ್ತಿರ್ತಾನೆ. ಆದರೆ ಇಲ್ಲಿ ಕೇಳ್ತಾ ಇರೋದು ಒಬ್ಬ ಆದರ್ಶ ಶಿಕ್ಷಕ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಒಬ್ಬ ಆದರ್ಶ ಶಿಕ್ಷಕನ ಕೆಲಸ ಏನು ಅಂತ ಕೇಳಿದರೆ, ವಿದ್ಯಾರ್ಥಿಗಳನ್ನು ಉತ್ತೇಜಿಸೋದು, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋದು, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು. ಸೊ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ನೀಡುವಂಥ ಸ್ಫೂರ್ತಿಯ ಚಿಲುಮೆಯ ರೂಪದಲ್ಲಿ ಆದರ್ಶ ಶಿಕ್ಷಕ ಪಾತ್ರ ವಹಿಸ್ತಾ ಇದ್ದಾನೆ. ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವಂಥ ಸೂಕ್ತವಾದಂಥ ಸಾಮರ್ಥ್ಯಗಳನ್ನು ಶಿಕ್ಷಕ ಗುರುತಿಸಿ ಅವುಗಳನ್ನು ಉತ್ತೇಜಿಸುವಂಥ ಕಾರ್ಯದಲ್ಲಿ ತೊಡಗುವ ಯಾರಾಗಿರ್ತಾನೆ ಅಂತ ಕೇಳಿದರೆ ಒಬ್ಬ ಆದರ್ಶ ಶಿಕ್ಷಕ ಅಂತ ಇದ್ವಿ. ಹಾಗೆ ಇದರ ಸರಿಯಾದ ಉತ್ತರ ಅಂತ ಕೇಳಿದರೆ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ ಅನ್ನುವಂಥ ಉತ್ತರ ಸರಿಯಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗಬೇಕಾದ್ರೆ ಒಳನೋಟ ಕಲಿಕಾ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಹರ ಆಪ್ಷನ್ ಎ ಉಲ್ಫ್ ಗ್ಯಾಂಗ್ ಕೊಹಿಲರ್, ಬಿ ಐ ವಿ ಪಾವ್ಲೋ, ಆಪ್ಷನ್ ಸಿ ಇ ಎಲ್ ಥಾರ್ನ್ಡೈಕ್, ಡಿ ಬಿ ಎಫ್ ಸ್ಕಿನ್ನರ್ ಅಂತ ಕರೀತಾ ಇದ್ದಾರೆ. ಹರಿ, ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಎ ಉಲ್ಫ್ ಗ್ಯಾಂಗ್ ಕೊಹಿಲರ್ ಇವರೇನು ಅಂತ ಕೇಳಿದರೆ ಒಳನೋಟ ಕಲಿಕಾ ಸಿದ್ಧಾಂತವನ್ನು ನೀಡಿದವರು. ಈ ಹಿಂದಿನ ಕೆಲವೊಂದು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋಕತ್ತಾಗಲ್ಲಿ ಬಂದಿತ್ತು ಗೆಸ್ಟಾಲ್ಟ್ ಪಂಥ ಅಂತ ಬಂದಿತ್ತು. ಗೆಸ್ಟಾಲ್ಟ್ ಪಂಥ ಅಂದರೆ ಒಳನೋಟ ಕಲಿಕೆ. ಅಲ್ಲಿ ಸುಲ್ತಾನ ಅಂತ ಸುಲ್ತಾನ ಅನ್ನುವಂಥ ಚಿಂಪಾಂಜಿಯ ಮೇಲೆ ಪ್ರಯೋಗ ಮಾಡಿರೋದನ್ನು ನಾವು ಕಾಣ್ತಾ ಇದ್ವಿ. ಅಂದರೆ ಅವರಂಥ ಒಳನೋಟ ಕಲಿಕೆಯಲ್ಲಿ ಈ ಒಂದು ನಾಲ್ಕರಲ್ಲಿ ಯಾರು ಆ ಸಿದ್ಧಾಂತವನ್ನು ನೀಡಿದವರು ಅಂತ ಕೇಳಿದರೆ, ಯಾರು ನೀಡಿದ್ದಾರೆ ಅಂತ ಕೇಳಿದರೆ ಕೊಹಿಲರ್ ಅನ್ನುವಂಥ ಮನೋವಿಜ್ಞಾನಿ ಈ ಸಿದ್ಧಾಂತವನ್ನು ನೀಡಿದ್ದಾರೆ. ಹಾಗೆ ಇಲ್ಲಿ ಮತ್ತೆ ಮೂರು ಮನೋವಿಜ್ಞಾನಿಗಳು ಬಂದರು. ಇವರು ಯಾವ ಸಿದ್ಧಾಂತವನ್ನು ನೀಡಿದ್ದಾರೆ ಅನ್ನೋದು ಕೂಡ ತಮಗಿಲ್ಲಿ ಹೇಳ್ತಾ ಇದ್ವಿ. ಅದರಲ್ಲಿ ಬಿ ಎಫ್ ಸ್ಕಿನ್ನರ್ ಅಂತ ಬಂತು. ಅರೆ, ಬಿ ಎಫ್ ಸ್ಕಿನ್ನರ್ ಅವರು ನೀಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ಅಂತ ಹೇಳ್ತೀವಿ, ಆಪರೆಂಟ್ ಕಂಡೀಷನ್ ಥೇರಿ ಅಂತ ಹೇಳ್ತೀವಿ. ಎಷ್ಟೋ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳ್ಯಾರ ಅಂದರೆ ಥೇರೀಸ್ಗಳನ್ನು ಕೊಟ್ಟು ಇವುಗಳನ್ನು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಅಂತ ಕೇಳ್ಯಾರ. ಕೆಲವೊಮ್ಮೆ ಆ ಥೇರೀಸ್ಗಳನ್ನು ಅವರಾಗೆ ನೀಡಿ ಇದನ್ನು ಯಾರು ಪ್ರತಿಪಾದನೆ ಮಾಡಿದರು ಅಂತಲೂ ಕೂಡ ಕೇಳಿದ್ದಾರೆ. ಅದಕ್ಕೆ ತಮಗೆ ಯಾರು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿ. ಇವು ಕೂಡ ಸಾಕಷ್ಟು ಸಂದರ್ಭದಲ್ಲಿ ಬಂದಿರುವಂಥ ಪ್ರಶ್ನೆಗಳಾಗಿವೆ. ಅದರಲ್ಲಿ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದ ಪ್ರತಿಪಾದಕರು ಅಂತ ಕೇಳಿದರೆ ಬಿ ಎಫ್ ಸ್ಕಿನ್ನರ್ ಅಂತ ಹೇಳ್ತೀವಿ. ಪಾರಿವಾಳವನ್ನು ತಗೊಂಡು ಅದು ಸ್ಕಿನ್ನರ್ ಪೆಟ್ಟಿಗೆ ಅಂತ ಮಾಡಿ ಆ ಪಾರಿವಾಳವನ್ನು ಹಾಕಿದಾಗ ಅದು ಹೊಟ್ಟೆ ಹಸಿದಾಗ ಕುಕ್ಕೋಂತ ಹೋದಾಗ ಅಲ್ಲಿ ಕುಟುಕೋಂತ ಹೋದಾಗ ಒಂದು ಬಿಲ್ಲೆಯನ್ನು ಒತ್ತತ್ತಲೆ ಅದಕ್ಕೆ ಆಹಾರ ಬಂದು ಸಿಗುವಂಥ ರೀತಿಯಲ್ಲಿ ಅದಕ್ಕೆ ಪುಷ್ಟೀಕರಣವನ್ನು ನೀಡಿರ್ತಕ್ಕಂಥದ್ದನ್ನು ಯಾವ ಪ್ರಯೋಗದಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದಲ್ಲಿ ಪ್ರತಿ ಪುಷ್ಟೀಕರಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿರ್ತಕ್ಕಂಥದ್ದು ಯಾವುದರಲ್ಲಿ ಕಾಣ್ತೀವಿ ಅಂದರೆ ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ. ಇದೇ ಪ್ರಿನ್ಸಿಪಲನ್ನು ಆಧಾರವಾಗಿ ಇಟ್ಕೊಂಡು ಕ್ರಮಾನುಗತ ಕಾರ್ಯಸರಣಿ ಅಂತ ಹೇಳ್ತೀವಿ. ಕ್ರಮಾನುಗತ ಕಾರ್ಯಸರಣಿ ಕಲಿಕಾ ಸಿದ್ಧಾಂತವನ್ನು ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ, ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಿಧಾನಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗೋಸ್ಕರನೇ ಸ್ವಯಂ ಕಲಿಕಾ ಒಂದು ವಿಧಾನ ಅಂತ ಕೇಳಿದರೆ ಯಾವುದಾಗಿದೆ ಅಂತ ಕೇಳಿದರೆ ಕ್ರಮಾನುಗತ ಕಾರ್ಯಸರಣಿ ಅಂತ ಹೇಳ್ತೀವಿ. ಇದು ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದ ಪ್ರಿನ್ಸಿಪಲ್ ಮೇಲೆ ಯಾವುದು ಸಿದ್ಧಾಂತ ರಚನೆಯಾಗಿದೆ ಅಂದರೆ ಈ ಕ್ರಮಾನುಗತ ಕಾರ್ಯಸರಣಿ. ಇದರದ್ದು ಕೂಡ ರಚನೆ ಮಾಡಿದಂಥವ್ರು ಯಾರಿಗೆ ಸಲ್ಲತೆ ಕೀರ್ತಿ ಅಂತ ಕೇಳಿದರೆ ಬಿ ಎಫ್ ಸ್ಕಿನ್ನರ್ ಅವ್ರಿಗೆ ಸಲ್ಲ
ಕಲ್ತಾ ಇದೆ. ಹಾಗೆ ನೆಕ್ಸ್ಟ್ ಕಾಣ್ತಕ್ಕಂಥದ್ದು ಇ ಎಲ್ ಥಾರ್ನ್ಡೈಕ್ ಅಂತ ಕರಿತೀವಿ. ಥಾರ್ನ್ಡೈಕ್ ಅವರು ನೀಡಿರ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದ್ರೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥೇರಿ ಅಂತ ಕರಿತೀವಿ. ಎಷ್ಟು ನಾವು ಪ್ರಯತ್ನ ಮಾಡ್ಕೋತಾ ಹೋಗ್ತೀವೋ ಅಷ್ಟು ನಮ್ಮ ತಪ್ಪುಗಳು ಏನಾಗ್ತಾ ಹೋಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಹೇಳ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಎಷ್ಟು ನಾವು ಪ್ರಯತ್ನ ಮಾಡ್ಕೋತಾ ಮಾಡ್ಕೋತಾ ಹೋಗ್ತೀವೋ ಅಲ್ಲಿ ತಪ್ಪುಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಆಗ್ತಾ ಒಂದು ವಿಷಯವನ್ನು ನಾವು ಕಲೀಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇವರು ಬೆಕ್ಕನ್ನು ಪ್ರಯೋಗಕ್ಕೆ ತಗೊಂಡು ಏನು ಮಾಡಿದರು ಅಂತ ಕೇಳಿದರೆ, ಅವರ ಪ್ರಯೋಗವನ್ನು ಹಸಿದಂಥ ಬೆಕ್ಕನ್ನು ಒಂದು ಪಂಜರದಲ್ಲಿ ಹಾಕಿ ಹೊರಗಡೆ ಮಾಂಸದ ರೂಪದಲ್ಲಿ ಮೀನನ್ನು ಇಟ್ಟಾಗ ಅದನ್ನು ತಿನ್ನಬೇಕು ಅಂತ ಆ ಬೆಕ್ಕು ಏನು ಮಾಡಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಅದನ್ನು ತಿನ್ನಲಿಕ್ಕೆ ಕಲ್ತಿರೋದನ್ನು ಕೂಡ ತಾವು ಹಿಂದೆ ತಮ್ಮ ಡಿ ಎಡು ಮತ್ತು ಬಿ ಎಡದ ಸಿಲೆಬಸ್ಗಳಲ್ಲಿ ಈ ಪ್ರಯೋಗಗಳು ಬಂದಾಗ ತುಂಬ ಕುತೂಹಲದಿಂದ ತಾವಲ್ಲಿ ಓದಿರೋದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇರತ್ತೆ. ಓಕೆ, ಅದರಲ್ಲಿ ನೆಕ್ಸ್ಟ್ ಕಾಣ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಕಲಿಕಾ ನಿಯಮಗಳನ್ನು ಕೂಡ ಥಾರ್ನ್ಡೈಕ್ ಅವರು ನೀಡಿದ್ದಾರೆ. ಕಲಿಕಾ ನಿಯಮಗಳು, ಮೂರು ನಿಯಮಗಳನ್ನು ಕಾಣ್ತೀವಿ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ. ಈ ಮೂರು ನಿಯಮಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಯಾರಿಗೆ ಸಲ್ತಾ ಇದೆ ಅಂದರೆ ಥಾರ್ನ್ಡೈಕ್ ಅವ್ರಿಗೆ ಸಲ್ತಾ ಇದೆ. ಹಾಗೆ ನೆಕ್ಸ್ಟ್ ಕಾಣ್ತಕ್ಕಂಥದ್ದು ಐ ವಿ ಪಾವ್ಲೋ ಅಂತ ಹೇಳ್ತೀವಿ. ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಇಂಗ್ಲೀಷ್ನಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಥೇರಿ ಅಂತ ಹೇಳ್ತೀವಿ. ಇದನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಪಾವ್ಲೋ ಅಂತ ಹೇಳ್ತೀವಿ. ಅಲ್ಲಿ ನಾಯಿಯನ್ನು ತಗೊಂಡು ಆ ನಾಯಿ ಅದಕ್ಕೆ ಆಹಾರವನ್ನು ತೋರಿಸಿದಾಗ ಜೊಲ್ಲನ್ನು ಸುರಿಸ್ತಾ ಇರೋದು ಸಹಜವಾದಂಥ ಪ್ರಚೋದನೆಗೆ ಸಹಜವಾದಂಥ ಪ್ರತಿಕ್ರಿಯೆ ತೋರಿಸ್ತಾ ಇರತ್ತೆ. ಆದರೆ ಅದಕ್ಕೆ ಆಹಾರ ಕೊಡುವಂಥ ಸಂದರ್ಭದಲ್ಲಿ ಒಂದೊಂದು ಬೆಲ್ಲನ್ನು ಬಾರಿಸಿಕೊಟ್ಟಾಗ ಆ ಕೃತಕವಾದಂಥ ಪ್ರಚೋದನೆಗೆ ಸಹಜವಾದಂಥ ಪ್ರತಿಕ್ರಿಯೆಯನ್ನು ತೋರಿಸುವಂಥ ಒಂದು ಸಿದ್ಧಾಂತವನ್ನು ಯಾವ ಪ್ರಯೋಗದಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ. ಅದಕ್ಕೆ ಆಹಾರ ಕೊಡಲಿಲ್ಲ ಅಂದರೂ ಕೂಡ ಬರೀ ಗಂಟೆ ಬಾರಿಸತ್ಲೇ ಸಾಕು, ಹಂಗಾರೆ ಈಗ ಆಹಾರ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಕೃತಕವಾದ ಪ್ರಚೋದನೆಗೆ ಸಹಜವಾದ ಪ್ರತಿಕ್ರಿಯೆ ಆದಂಥ ಜೊಲ್ಲು ಸೂರಿಸ್ಲಿಕ್ಕೆ ಅದು ಏನು ಮಾಡ್ತಾ ಇದೆ ಅಂದರೆ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದೆ ಅಂದರೆ ಅಂಥ ಒಂದೆಲ್ಲ ಮಾಹಿತಿಯನ್ನು ಯಾವ ಸಿದ್ಧಾಂತದಲ್ಲಿ ಕಾಣ್ತಾ ಇದೀವಿ ಅಂದರೆ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತದಲ್ಲಿ ಕಾಣ್ತಾ ಇದೀವಿ ಅಂದರೆ ಈ ರೀತಿಯಾದಂಥ ಇವು ಕೂಡ ಇಂಪಾರ್ಟೆಂಟ್ ಥೇರೀಸ್ಗಳು. ಅದಕ್ಕೆ ಆ ಥೇರೀಸ್ ಕೊಟ್ಟವ್ರು ಯಾರು, ಯಾವ ಥೇರೀಸ್ಗಳನ್ನು ಅವ್ರು ಹೇಳ್ಯಾರ ಅನ್ನೋದು ಕೂಡ ಗೊತ್ತಿರಲಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗಬೇಕಾದ್ರೆ ಗಮನಿಸಿ, ಕಪ್ಪು ಹಲಿಗೆಯು ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಕಪ್ಪು ಹಲಿಗೆ ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರುತ್ತೆ ಅಂತ ಕೇಳಿ. ಆಪ್ಷನ್ ಎ ದೃಕ್ ಶ್ರವಣ, ಬಿ ದೃಶ್ಯ, ಸಿ ಶ್ರವಣ, ಡಿ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಆಪ್ಷನ್ ಬಿ ದೃಶ್ಯ ಅಂತ ಹೇಳ್ತೀವಿ. ಬೋರ್ಡು ಮಾತಾಡಲ್ಲ, ಕೇವಲ ನಾವು ಅಕಸ್ಮಾತ್ ಎಲ್ಲೋ ಒಂದು ಕ್ಲಾಸ್ ರೂಮ್ಗೆ ಹೋಗತ್ತಲೆ ಬೋರ್ಡನ್ನು ನೀಟಾಗಿ ಯಾರೋ ಚೆನ್ನಾಗಿ ಡೈಗ್ರಾಮನ್ನು ಡ್ರಾ ಮಾಡಿದ್ದಾರೆ ಅಂದರೆ ಹೋಗ್ತೀವಿ ಆ ಬೋರ್ಡನ್ನು ನೋಡತ್ತಲೆ, ಅಪ್ಪ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದಾರಲ್ಲ, ಬೋರ್ಡ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ಬ್ಲ್ಯಾಕ್ ಬೋರ್ಡ್ ಅನ್ನೋದು ಇದು ಒಂದು ಬೋಧನಾ ಸಲಕರಣೆಯಲ್ಲಿ ಯಾವ ಗುಂಪಿಗೆ ಸೇರ್ತಾ ಇದೆ ಅಂದರೆ ಕೇವಲ ದೃಶ್ಯ ಮಾಧ್ಯಮ, ಕೇವಲ ನೋಡ್ತಾ ಇದ್ದೀವಿ. ಆದರೆ ದೃಕ್ ಶ್ರವಣ ಅಂತ ಕರೆದಾರಲ್ಲ, ಇದಕ್ಕೆ ನಾವು ಉದಾಹರಣೆ ಯಾವುದು ಕೊಡ್ಬೋದು ಅಂತ ಕೇಳಿದರೆ ಟಿವಿ. ಟಿವಿಯೊಳಗೆ ಸಾಕಷ್ಟು ವಿಡಿಯೋಸ್ಗಳನ್ನು ನೋಡ್ತಾ ಇರುವಾಗ ಅಲ್ಲಿ ಕಾಣಿಸೋದು ಕಾಣಿಸ್ತಾ ಇರತ್ತೆ, ವಿತ್ ಕೇಳಿಸೋದು ನಾವು ಏನು ಮಾಡ್ತಾ ಇದ್ದೀವಿ, ಎರಡೂ ಕೂಡ ನಡೀತಾ ಇದೆ, ನೋಡೋದು ನಡೀತಾ ಇದೆ, ಕೇಳೋದು ನಡೀತಾ ಇದೆ ಅಂದರೆ ಟಿವಿ ಆಗಿರ್ಬೋದು. ಈವನ್ ಕಂಪ್ಯೂಟರ್ಸ್ಗಳಲ್ಲಿ ವಿವಿಧ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀವಿ ಅಂತ ಕೇಳಿದರೆ ಅಲ್ಲಿ ನೋಡೋದು ಕೂಡ ಕಾಣ್ತಾ ಇದೆ, ಕೇಳೋದು ಕೂಡ ಇದೆ ಅಂತಂದರೆ ಅದರಲ್ಲಿ ದೃಕ್ ಶ್ರವಣ ಅಂತ ಕೇಳಿದರೆ ಫಾರ್ ಎಕ್ಸಾಂಪಲ್ ಟಿವಿ ಆಗಿರ್ಬೋದು, ವಿತ್ ಕಂಪ್ಯೂಟರ್ದಲ್ಲಿ ಕಾಣ್ತಕ್ಕಂಥ ವಿಡಿಯೋಸ್ಗಳಾಗಿರ್ಬೋದು, ಅದು ಇದಕ್ಕೆ ಉದಾಹರಣೆ. ಆದರೆ ಬ್ಲ್ಯಾಕ್ ಬೋರ್ಡ್ ಯಾವುದಕ್ಕೆ ಉದಾಹರಣೆ ಆಯಿತು ಅಂತ ಕೇಳಿದರೆ ದೃಶ್ಯಕ್ಕೆ. ರೇಡಿಯೋ ಯಾವುದಕ್ಕೆ ಉದಾಹರಣೆ ಆಗ್ತಾ ಇದೆ ಅಂದರೆ ಶ್ರವಣಕ್ಕೆ, ಕೇಳಿಸ್ತಾ ಇದೆ ಕೇವಲ. ಅದರಲ್ಲಿ ರೇಡಿಯೋ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಶ್ರವಣಕ್ಕೆ. ಹಾಗರಲ್ಲಿ ಈ ಮೂರುಗಳಲ್ಲಿ ಈ ದುಃಖ ಯಾವುದು ಉತ್ತರ ಸರಿಯಾದದ್ದು ಅಂತ ಕೇಳಿದರೆ ಆಪ್ಷನ್ ಬಿ ಏನಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ. ಹಾಗೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗಬೇಕಾದ್ರೆ, ಕೆಳಕಂಡ ಅಂಶಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣವಲ್ಲ ಅಂತ ಕೇಳ್ತಾ ಇದ್ದಾರೆ. ಅರೆ ಕೆಳಕಂಡ ಅಂಶಗಳಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣ ಅಲ್ಲ ಅಂತ ಕೇಳಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಏನು ಅಂತ ಕೇಳಿದರೆ, ಆಪ್ಷನ್ ಎ ನಿಧಾನ ಕಲಿಕೆ, ಬಿ ಸೃಜನಾತ್ಮಕ ಚಿಂತನೆ, ಸಿ ನಾವೀನ್ಯತೆ, ಡಿ ಕುತೂಹಲ ಅಂತ ಕರೀತಾ ಇದ್ದಾರೆ. ಹರಿ ನಾಲ್ಕರಲ್ಲಿ ಯಾವುದು ಪ್ರತಿಭಾವಂತ ಮಕ್ಕಳ ಲಕ್ಷಣ ಅಲ್ಲ ಅಂತ ಕೇಳಿದರೆ ಆಬ್ವಿಯಸ್ಲಿ ಉತ್ತರ ಯಾವುದು ಅಂತ ಕೇಳಿದರೆ ಎ ನಿಧಾನ ಕಲಿಕೆ ಅಂತ ಹೇಳ್ತೇವಲ್ಲ, ಇದು ಅವರ ಲಕ್ಷಣ ಅಲ್ಲ. ಅರೆ ಸಾಮಾನ್ಯವಾಗಿ ನಾವು ಪ್ರತಿಭಾವಂತ ಮಕ್ಕಳು ಅಂತ ಯಾರನ್ನ ಕರಿಬೇಕು ಅಂತ ಕೇಳಿದರೆ ಯಾರ ಒಂದು ಬುದ್ಧಿ ಲಬ್ಧ
140 ಹೆಚ್ಚಿರುತ್ತೆ ಬುದ್ಧಿ ಲಬ್ಧ ಮೀನ್ಸ್ ಐ ಕ್ಯೂ ಲೆವೆಲು. ಯಾವ ಮಕ್ಕಳ ಒಂದು ಬುದ್ಧಿ ಲಬ್ಧ ಅಥವಾ ಬುದ್ಧಿ ಸೂಚ್ಯಂಕ 140 ಹೆಚ್ಚಿರುತ್ತೋ ಅವರನ್ನು ನಾವೇನಂತ ಕರಿತಾ ಇದ್ದೀವಿ ಅಂತ ಕೇಳಿದರೆ ಪ್ರತಿಭಾವಂತ ಮಕ್ಕಳು ಅಂತ ಕರಿತಾ ಇದ್ವಿ. ಅವರಂಥ ಪ್ರತಿಭಾವಂತ ಮಕ್ಕಳಿಗೆ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಗುಣಲಕ್ಷಣಗಳನ್ನು ಕಾಣ್ತಾ ಇದ್ವಿ. ಆ ಗುಣಲಕ್ಷಣಗಳಲ್ಲಿ ಒಂದೇದೇನಪ್ಪ ಅಂದರೆ ಈ ಮಕ್ಕಳು ಅತಿ ವೇಗವಾಗಿ ಕಲಿಯುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಮೇನ್ ಲಕ್ಷಣ ಅಂದರೆ ಇವರು ವೇಗವಾಗಿ ಕಲಿಯುವ ಸಾಮರ್ಥ್ಯ ಹೊಂದಿರ್ತಾರೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ನಿಧಾನವಾಗಿ ಕಲಿಕೆ ಮಾಡ್ತಾರೆ ಅಂತ. ಅದಕ್ಕೆ ಆ ಒಂದು ಆಪ್ಷನ್ ಏನಾಗಿದೆ ಅಂದರೆ ತಪ್ಪಾಗಿದೆ, ಅಂದರೆ ಇದು ಅವರ ಲಕ್ಷಣ ಅಲ್ಲ ಅಂತ. ಆದರೆ ಇವರು ವೇಗವಾಗಿ ಕಲಿಯುವಂಥ ಸಾಮರ್ಥ್ಯ ಹೊಂದಿದವರಾಗಿರ್ತಾರೆ. ನಂತರ ಸದಾ ಕ್ರಿಯಾಶೀಲರಾಗಿರ್ತಾರೆ ಪ್ರತಿಭಾವಂತ ಮಕ್ಕಳು. ನಂತರ ಬಹುಮುಖ ಚಿಂತನೆಯನ್ನು ಹೊಂದಿದವರಾಗಿರ್ತಾರೆ. ಸಮಸ್ಯಾ ಪರಿಹಾರ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ತರ್ಕಿಸುವಂಥ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ. ಸದಾಕಾಲ ಹೊಸದನ್ನು ಸೃಷ್ಟಿಸುವಂಥ ಕುತೂಹಲ ಪ್ರವೃತ್ತಿ ಉಳ್ಳವರಾಗಿರ್ತಾರೆ. ಹೊಸ ಹೊಸ ರೀತಿಯಾದಂಥ ವಿಚಾರಧಾರೆಗಳನ್ನು ಚಿಂತನೆ ಮಾಡುವಂಥ ಒಂದು ಸ್ವಭಾವವನ್ನು ಯಾರು ಹೊಂದಿರ್ತಾರೆ ಅಂತ ಕೇಳಿದರೆ ಪ್ರತಿಭಾವಂತ ಮಕ್ಕಳು ಹೊಂದಿರ್ತಾರೆ. ಅದಕ್ಕೆ ಇವು ಮೂರು ಕೂಡ ಏನು ಅಂತ ಕೇಳಿದರೆ ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣಗಳು. ಇವು ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣಗಳಾದರೆ ನಿಧಾನ ಕಲಿಯೋದು ಅವರ ಲಕ್ಷಣ ಅಲ್ಲ ಅಂದ ಬಳಿಕ ಹರಿದ್ರೆ ಆಪ್ಷನ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ, ನಿಧಾನ ಕಲಿಕೆ ಅವರ ಲಕ್ಷಣ ಅಲ್ಲ ಅಂತಾಯಿತು. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ. ವ್ಯಕ್ತಿಯಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ವಿಕಾಸ, ಆಪ್ಷನ್ ಸಿ ಕಲಿಕೆ, ಆಪ್ಷನ್ ಡಿ ಪರಿಪಕ್ವತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ನಾಲ್ಕು ಆಪ್ಷನ್ಸ್ಗಳನ್ನು ನಾವಿಲ್ಲಿ ಗಮನಿಸಿದಾಗ ಗುಣಾತ್ಮಕ ಬದಲಾವಣೆ ಅಂತ ಯಾವುದನ್ನು ಕರೀತಾ ಇದ್ದೀವಿ ಅಂತ ಕೇಳಿದರೆ ಆಬ್ವಿಯಸ್ಲಿ ಉತ್ತರ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ವಿಕಾಸ. ಇದು ಏನು ಅಂತ ಕೇಳಿದರೆ ಗುಣಾತ್ಮಕವಾದಂಥ ಬದಲಾವಣೆ ಅಂತ ಇದ್ವಿ. ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಬಿ ಅನ್ನೋದು ಏನಿದೆ ಸರಿಯಾದ ಉತ್ತರ ಅಂತ ಇದ್ವಿ. ಹರಿ ಅದರದೇ ತಮಗೆ ಡೆಫಿನೇಷನ್ಸ್ಗಳನ್ನು ಕೊಡ್ತಾ ಇದ್ವಿ. ಯಾವುದಕ್ಕೆ ಬೆಳವಣಿಗೆ ಅಂತೀವಿ, ಯಾವುದಕ್ಕೆ ವಿಕಾಸ ಅಂತೀವಿ, ಯಾವುದಕ್ಕೆ ಕಲಿಕೆ ಅಂತೀವಿ, ಯಾವುದಕ್ಕೆ ಪರಿಪಕ್ವತೆ ಅಂತ ಅಂತೀವಿ ಅನ್ನುವಂಥ ಡೆಫಿನೇಷನ್. ಯಾಕಂದರೆ ನಾಲ್ಕು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳೇ. ಆದರೆ ಅದನ್ನು ಗಮನಿಸಿ, ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಅಂತ ಕರಿತಾ ಇದ್ವಿ. ಪರಿಮಾಣಾತ್ಮಕ ಅಂದರೆ ಕಣ್ಣಿಗೆ ಗೋಚರಿಸುತ್ತೆ. ಇಷ್ಟಿರುವಂಥ ಮಗು ಇಷ್ಟು ಅಂತ ದೊಡ್ಡದಾಗ್ತಾ ಇದೆ ಅಂದರೆ ಅದರಲ್ಲಿ ಉದಾಹರಣೆ ಹೇಳಬೇಕು ಅಂದರೆ ದೇಹದ ಉದ್ದದಲ್ಲಾಗಲಿ, ಗಾತ್ರದಲ್ಲಾಗಲಿ, ತೂಕದಲ್ಲಾಗಲಿ ಅಥವಾ ಇತ್ಯಾದಿ ಆಕಾರದಲ್ಲಾಗಲಿ ಆಗುವಂಥ ಕಣ್ಣಿಗೆ ಗೋಚರಿಸುವಂಥ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವೇನಂತ ಕರೀತಾ ಇದ್ದೀವಿ ಅಂದರೆ ಬೆಳವಣಿಗೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಮಾನವನಲ್ಲಾಗುವ ಗುಣಾತ್ಮಕ ಬದಲಾವಣೆಯನ್ನು, ಗುಣಾತ್ಮಕ ಬದಲಾವಣೆ ಅಥವಾ ಮಾನವನಲ್ಲಾಗುವಂಥ ಗುಣಾತ್ಮಕ ಪ್ರಗತಿಗೆ ವಿಕಾಸ ಅಂತ ಕರೀತಾ ಇದ್ದೀವಿ. ಇದು ಆಂತರಿಕವಾಗಿರುತ್ತೆ, ಬಾಹ್ಯ ಕಣ್ಣಿಗೆ ಗೋಚರಿಸಲ್ಲ. ಇದು ಆಂತರಿಕವಾಗಿದ್ದು ಬಾಹ್ಯ ಕಣ್ಣಿಗೆ ಗೋಚರಿಸ್ತಾ ಇಲ್ಲ ಯಾವುದು ಅಂತ ಕೇಳಿದರೆ ವಿಕಾಸ. ಆದರೆ ವಿಕಾಸ ಬೆಳವಣಿಗೆಯನ್ನು ಆಧರಿಸಿದರೆ ಬೆಳವಣಿಗೆ ವಿಕಾಸವನ್ನು ಈ ರೀತಿ ಎರಡೂ ಕೂಡ ಒಂದಕ್ಕೊಂದು ಏನಾಗಿದ್ದಾವೆ ಅಂತ ಕೇಳಿದರೆ ಅಂತರ್ ಸಂಬಂಧವನ್ನು ಹೊಂದಿರೋದನ್ನು ಕಾಣ್ತಾ ಇದ್ವಿ. ಅದಕ್ಕೆ ಇದು ಒಂದು ಆಂತರಿಕ ಬೆಳವಣಿಗೆ ಅಂತ ಹೇಳ್ತಾ ಇದ್ವಿ, ಕಣ್ಣಿಗೆ ಗೋಚರಿಸಲ್ಲ. ಓಕೆ, ಅದರಲ್ಲಿ ಕ್ವಶನ್ ಕೊಟ್ಟಿರೋದ ಏನು ಅಂತ ಕೇಳಿದರೆ ಗುಣಾತ್ಮಕವಾದಂಥ ಬದಲಾವಣೆ, ಮಾನವನಲ್ಲಿ ಆಗುವ ಗುಣಾತ್ಮಕ ಬದಲಾವಣೆಯನ್ನೇ ನಾವೇನಂತ ಕರೀತಾ ಇದ್ದೀವಿ ಅಂದರೆ ವಿಕಾಸ ಅಂತ ಕರೀತಾ ಇದ್ದೀವಿ. ಹಾಗೆ ಯಾವುದಕ್ಕೆ ಕಲಿಕೆ ಅಂತ ಕರಿಬೇಕು ಅಂತ ಕೇಳಿದರೆ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಹೇಳ್ತಾ ಇದ್ವಿ. ಈಗ ಒಂದು ಸುಡುವಂಥ ಪಾತ್ರೆಯನ್ನು ಅಕಸ್ಮಾತ್ ನಾವು ಮುಟ್ಟಿದ್ವಿ ಅಂದರೆ ಅದು ಕೈಗೆ ಅನುಭವ ಆಯಿತು, ಅದು ಸುಡ್ತಾ ಇದೆ ಅಂತ. ಅದರಲ್ಲಿ ಅನುಭವದಿಂದ ಒಂದು ವರ್ತನೆಯಲ್ಲಿ ಬದಲಾವಣೆಯಾಗಿ ನೆಕ್ಸ್ಟ್ ಯಾವುದರ ಒಂದು ಪಾತ್ರೆ ಮುಟ್ಟಬೇಕಾದ್ರೆ ಓ ಅದು ಬಿಸಿ ಇದೆನಾ ತಣ್ಣಗಿದೆನಾ ಅಂತ ವಿಚಾರ ಮಾಡಿ ನಾವು ಮುಟ್ಲಿಕ್ಕೆ ಹೋಗ್ತೀವಿ ಅಂದರೆ ಅನುಭವದಿಂದನೇ ನಮ್ಮ ಒಂದು ವರ್ತನೆಯಲ್ಲಿ ಬದಲಾವಣೆಗಳಾಗ್ತಾ ಹೋಗೋದ್ರಿಂದ ನಾವೇನಾಗ್ತಾ ಇದ್ದೀವಿ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ತಾ ಇದ್ದೀವಿ. ಆದರೆ ಅದೇ ರೀತಿ ಕಲಿಕೆಗೆ ಸ್ಕಿನ್ನರ್ ಅವರು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಏನು ಅಂತ ಕೇಳಿದರೆ ಕಲಿಕೆ ಅಂದರೆ ಗಳಿಸಿಕೊಳ್ಳೋದು, ಗಳಿಸಿಕೊಂಡಿದ್ದನ್ನು ಉಳಿಸಿಕೊಳ್ಳೋದನ್ನು ಕಲಿಕೆ ಅಂತ ಸ್ಕಿನ್ನರ್ ಅವ್ರು ಕರೆದಿದ್ದಾರೆ. ಹಾಗೆ ನೆಕ್ಸ್ಟ್ ಪರಿಪಕ್ವತೆ ಅಂತ ಹೇಳ್ತಾ ಇದ್ವಿ. ಹಾಗಾದರೆ ಪರಿಪಕ್ವತೆ ಅಂತಂದರೆ ಮ್ಯಾಚುರಿಟಿ ಅಂತ ನಾವು ಒಂದು ರೀತಿಯಲ್ಲಿ ಹೇಳ್ತಾ ಇದ್ವಿ. ಒಂದು ಕಾಯಿ ಯಾವಾಗ ಹಣ್ಣಾಯಿತೋ ಅವಾಗ ನಾವೇನು ಹೇಳ್ತೀವಿ ಅಂದರೆ ಓ ಪಕ್ವವಾಯ್ತಿದು, ಪಕ್ವವಾಯಿತು ಅಂದರೆ ಪರಿಪೂರ್ಣವಾಯಿತು ಅಂತ ಅರ್ಥ. ಹಾಗೆ ಯಾವುದಕ್ಕೆ ಪರಿಪಕ್ವತೆ ಅಂತ ಕರಿಬೇಕು ಅಂದರೆ ಮಗುವಿನಲ್ಲಾಗುವ ಮಾನಸಿಕ ಬೆಳವಣಿಗೆ ಹಾಗೂ ವರ್ತನೆಯಲ್ಲಿ ಗುಣಾತ್ಮಕ ಬದಲಾವಣೆ ತರುವಂಥ ಒಂದು ಪ್ರಕ್ರಿಯೆಗೆ
ಅಪಕ್ವತೆ ಅಂತ ಕರೀತಾ ಇದ್ದೀವಿ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸಲು ಮಾನವನಿಗೆ ಸಹಾಯಕವಾಗುವಂಥ ಆಂತರಿಕ ಸಾಮರ್ಥ್ಯವೇ ಪಕ್ವತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕೊಂದು ಉದಾಹರಣೆ ಕೊಟ್ಟರೆ ಅದು ಗೊತ್ತಾಗತ್ತೆ ಯಾವುದು ಅಂದರೆ, ಈಗ ಮಗುವಿನಲ್ಲಿ ಒಂದು 2-2.5 ವರ್ಷ ಅಥವಾ 3 ವರ್ಷದ ಮಗುವನ್ನು ತಗೊಳ್ರಿ. ರಾಷ್ಟ್ರಗೀತೆ ಹತ್ತಿತ್ತು ಅಂದರೆ ಆ ಮಗುಗೆ ರಾಷ್ಟ್ರಗೀತೆ ಹತ್ತಿದೆ, ನಾನು ಸಾವಧಾನ ಪೊಸಿಷನಲ್ಲಿ ನಿಂತ್ಕೊಂಡು ರಾಷ್ಟ್ರಗೀತೆ ನಾನು ಹಾಡಬೇಕು ಅಂತ ಆ ಮಗುವಿಗೆ ಇನ್ನೂ ಏನಾಗಿಲ್ಲ, ಆ ಪಕ್ವತೆ ಬೆಳೆದಿಲ್ಲ. ರಾಷ್ಟ್ರಗೀತೆ ಹತ್ತಿದ್ರೂ ಕೂಡ ಮಗು ಹಾರಾಡ್ತಾ ಕುಣಿದಾಡ್ತಾ ಜಿಗಿದಾಡ್ತಾ ತನ್ನ ಪಾಡಿತಾ ಆಟದಲ್ಲಿ ತೊಡಗಿದೆ ಅಂದರೆ ಮಗುವಿಗೆ ಇನ್ನೂ ಪರಿಪಕ್ವತೆ ಆಗಿಲ್ಲ. ಅದರಲ್ಲಿ ಹೆಂಗೆ ಏಜ್ ಆಗ್ತಾ ಹೋಗುತ್ತೋ ಅದ್ರ ತಕ್ಕಂಗೆ ಏನಾಗ್ತಾ ಇದೆ ಅಂತ ಕೇಳಿದರೆ ಪಕ್ವತೆಯನ್ನು ನಾವು ಕಾಣ್ತಾ ಇದ್ವಿ. ಅದನ್ನೇ ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ನಮ್ಮನ್ನು ವರ್ತಿಸ್ಲಿಕ್ಕೆ ಮಾನವನಿಗೆ ಯಾವುದು ಸಹಾಯಕವಾಗಿರುವಂಥ ಒಂದು ಆಂತರಿಕ ಸಾಮರ್ಥ್ಯ ಬೆಳವಣಿಗೆ ಆಗ್ತಾ ಹೋಗುತ್ತಲ್ಲ, ಅದನ್ನು ನಾವೇನಂತ ಕರೀತಾ ಇದ್ದೀವಿ ಅಂತ ಕೇಳಿದರೆ ಪಕ್ವತೆ ಅಂತ ಕರೀತಾ ಇದ್ದೀವಿ. ಹಾಗೆ ಇಲ್ಲಿ ಗಮನಿಸಿ, ಮಗುವಿನಲ್ಲಾಗುವ ಮಾನಸಿಕ ಬೆಳವಣಿಗೆ ಅಂತ ಹೇಳ್ತಾರೆ. ಮಾನಸಿಕ ಅಂದರೆ ಬೌದ್ಧಿಕ ಬೆಳವಣಿಗೆ. ಹೆಂಗೆಂಗೆ ಮಗುವಿನಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಮಾನಸಿಕ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅದರ ವರ್ತನೆಯಲ್ಲೂ ಕೂಡ ಗುಣಾತ್ಮಕವಾದ ಬದಲಾವಣೆ ಆಗ್ತಾ ಹೋಗುತ್ತೆ. ಮಗುವಿನ ಒಂದು ಮಾನಸಿಕ ಬೆಳವಣಿಗೆ ಆಗ್ತಾ ಆಗ್ತಾ ಹೋದಂಗೆ ಮಗುವಿನ ವರ್ತನೆಯಲ್ಲಿ ಗುಣಾತ್ಮಕವಾದಂಥ ಬದಲಾವಣೆಯನ್ನು ಯಾವುದು ತರುತ್ತೋ ಆ ಪ್ರಕ್ರಿಯೆನೇ ನಾವೇನಂತ ಕರಿಬೇಕಾಗಿದೆ ಅಂದರೆ ಪಕ್ವತೆ ಅಂತ. ಅಂದರೆ ಒಂದು ಪರಿಪೂರ್ಣವಾದಂಥ ಒಂದು ಪಕ್ವತೆ ಮೀನ್ಸ್ ಅರ್ಥ ಪರಿಪೂರ್ಣನಾದಂಥ ವ್ಯಕ್ತಿ ಆಗುವುದು, ಅಂಥ ಗುಣಕ್ಕೆ ನಾವೇನಂತ ಕರಿಬೇಕಾಗಿದೆ ಅಂದರೆ ಪಕ್ವತೆ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕಾದ್ರೆ ಗಮನಿಸಿ ಏನಿದೆ ಪ್ರಶ್ನೆ ಅಂತ ಕೇಳಿದರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತದ್ದನ್ನು ಬಳಸುವ ಅಥವಾ ಬಳಕೆ ಮಾಡದೆ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಎಂಬ ಕಲಿಕೆಯ ನಿಯಮವು. ಅದರಲ್ಲಿ ಆಪ್ಷನ್ಸ್ಗಳನ್ನು ಏನು ಕೊಟ್ಟಿದ್ದಾರೆ ಅಂತ ಗಮನಿಸಿ, ಆಪ್ಷನ್ ಎ ಅಭ್ಯಾಸ ನಿಯಮ, ಆಪ್ಷನ್ ಬಿ ತಕ್ಷಣದ ಕಲಿಕೆಯ ನಿಯಮ, ಆಪ್ಷನ್ ಸಿ ಪರಿಣಾಮದ ನಿಯಮ, ಆಪ್ಷನ್ ಡಿ ಯಾವುದು ಅಂತ ಕೇಳಿದ್ರೆ ಸಿದ್ಧತೆಯ ನಿಯಮ ಅಂತ. ಹರಿ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಬ್ವಿಯಸ್ಲಿ ಯಾವುದು ಅಂತ ಕೇಳಿದರೆ ಅಭ್ಯಾಸ ನಿಯಮ ಅಂತ ಹೇಳ್ತೀವಿ. ಹರಿ 4 ಯಾವುದು ಸರಿಯಾದದ್ದು ಅಂತ ಕೇಳಿದ್ರೆ ಅಭ್ಯಾಸ ನಿಯಮ. ಕ್ವೆಶ್ಚನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಡ್ರಿ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧ ಅಕಸ್ಮಾತ್ ಅದು ಗಟ್ಟಿ ಆಗಬೇಕು ಅಂದರೆ ಕಲ್ತಿದ್ದನ್ನು ನಾವು ಹೆಂಗೆ ಬಳಸಬೇಕು ಅಥವಾ ನಾವು ಅದನ್ನು ಬಳಕೆ ಮಾಡಲಿಲ್ಲ ಅಂದರೆ ಅದರ ಮೇಲೆ ಏನಾಗಿರುತ್ತಂದರೆ ಬಲಗೊಳ್ಳೋದು ಅಥವಾ ಕ್ಷೀಣಿಸೋದು ಡಿಪೆಂಡ್ ಆಗಿರುತ್ತೆ ಅಂದರೆ ಇದು ಕಲಿಕೆಯ ಯಾವ ನಿಯಮಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೆ ಅಂದರೆ ಅಭ್ಯಾಸ ನಿಯಮ. ಅದರಲ್ಲಿ ಸಾಮಾನ್ಯವಾಗಿ ಥಾರ್ನ್ಡೈಕ್ ಅವರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ಕಲಿಕಾ ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ. ಅದರಲ್ಲಿ ಕಲಿಕಾ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಥಾರ್ನ್ಡೈಕ್ ಅವರು ಅಂತ ಹೇಳ್ತೀವಿ. 3 ಕಲಿಕಾ ನಿಯಮಗಳನ್ನು ಏನು ಮಾಡಿದ್ದಾರೆ ಅಂದರೆ ಪ್ರತಿಪಾದಿಸಿದ್ದಾರೆ. ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅಂತ ಕರೀತಾ ಇದ್ದೀವಿ. ಅದರಲ್ಲಿ ಸಿದ್ಧತಾ ನಿಯಮವನ್ನು ತಾವುಗಳು ಗಮನಿಸಿ, ಲಾ ಆಫ್ ರೆಡಿನೆಸ್ ಅಂತ ಹೇಳ್ತಾ ಇದ್ದಾರೆ. ಈ 3 ನಿಯಮಗಳನ್ನು ಜಸ್ಟ್ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದರಲ್ಲಿ ಲಾ ಆಫ್ ರೆಡಿನೆಸ್ ಅಂತ ಕರೀತಾ ಇದ್ವಿ ಸಿದ್ಧತಾ ನಿಯಮ. ಅದು ಏನು ಸಿದ್ಧತಾ ನಿಯಮ ಹೇಳ್ತಾ ಇದೆ ಅಂದರೆ, ಯಾವುದೇ ಒಂದು ಜೀವಿಯಲ್ಲಿ ಕಲಿಕೆ ಉಂಟಾಗಬೇಕಾದರೆ ಮೊದಲು ನಾವೇನು ಮಾಡಬೇಕಂದ್ರೆ ಆ ಜೀವಿಯನ್ನು ಕಲೀಲಿಕ್ಕೆ ಸಿದ್ಧಗೊಳಿಸ್ಬೇಕು. ಕಲಿಕೆಗೆ ಸಿದ್ಧಗೊಳಿಸಿದಾಗ ನಾವು ಕಲಿಸ್ತಾ ಇದ್ರೆ ಅದು ಅರ್ಥ ಆಗತ್ತೆ, ಇಲ್ಲ ಅಂದರೆ ಕಲಿಕೆಯೆಲ್ಲ ವ್ಯರ್ಥ ಆಗತ್ತೆ. ಅದಕ್ಕೆ ಮೊದಲು ಮಗುವನ್ನು ಕಲಿಕೆಗೆ ಸಿದ್ಧಗೊಳಿಸಿ ನಾವು ಕಲಿಸ್ಲಿಕ್ಕೆ ಏನಾಗಬೇಕು ಅಲ್ಲಿ ಮುಂದಾಗಬೇಕು ಅಂತ. ಅದರಲ್ಲಿ ಮಗು ಯಾವಾಗ ಸಿದ್ಧವಾಗಿರುತ್ತೋ ಅವಾಗ ನಾವು ಕಲಿಸ್ಬೇಕು ಅಂತ ಹೇಳ್ತೀವಿ. ಅವರ ಸಿದ್ಧವಾಗೋದು ಅಂತ ಕೇಳಿದ್ರೆ ಎಲ್ಲ ರೆಡಿಯಾಗಿ ಓಕೆ ನಾನು ರೆಡಿಯಾಗಿ ನಿಂತಿದ್ದೀನಿ ರೀ ಈಗ ಪಾಠ ಮಾಡಿರಿ ಅಂತ ಹೇಳೋದಲ್ಲ. ಸಿದ್ಧಗೊಳ್ಳುವುದು ಅಂದರೆ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಮಗು ಯಾವಾಗ ಕಲಿಕೆಯೊಳಗೆ ತೊಡಗಲಿಕ್ಕೆ ರೆಡಿ ಆಗಿರುತ್ತೋ ಆವಾಗ ನಾವೇನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳಿಗೆ ವಿಷಯದ ಒಂದು ಪೀಠಿಕೆಯನ್ನು ಹಾಕೋದ್ರ ಮೂಲಕ, ವಿಷಯಕ್ಕೆ ಮೋಟಿವೇಶನ್ ಮಾಡುವುದರ ಮೂಲಕ ಕಲಿಕೆಗೆ ಏನು ಮಾಡಬೇಕು ಅಂತ ಕೇಳಿದರೆ ಅಲ್ಲಿ ಮಗುವಿಗೆ ಅಣಿಗೊಳಿಸ್ಬೇಕು ಅಂತ. ಆದರೆ ಇದನ್ನು ನಾವು ಸಿದ್ಧತಾ ನಿಯಮದಲ್ಲಿ ಕಾಣ್ತೀವಿ. ಒಂದು ಭೂಮಿಗಾದರೂ ಕೂಡ ಒಂದು ಬೀಜ ಬಿತ್ತಬೇಕಾದ್ರೆ ಮೊದಲ ಭೂಮಿಯನ್ನು ಹದಗೊಳಿಸ್ತಾರೆ. ಆ ಹದಗೊಳಿಸಿ ಆಮೇಲೆ ಬೀಜ ಬಿತ್ತಿದ್ರೆ ಒಳ್ಳೆ ರೀತಿ ಫಲ ಬರುತ್ತೆ ಅನ್ನೋದು ಕೂಡ ರೈತರ ಒಂದು ಏನು ಅಂತಂದರೆ ಒಂದು ಧ್ಯೇಯ. ಆ ರೀತಿಯಲ್ಲಿ ನಾವಿಲ್ಲಿ ಕಲಿಕೆಗೆ ಸಿದ್ಧಗೊಳಿಸುವಂಥದ್ದನ್ನು ಯಾರು ಹೇಳಿದರು ಅಂತ ಕೇಳಿದರೆ ಥಾರ್ನ್ಡೈಕ್ ಅವರು. ಇನ್ನು ನೆಕ್ಸ್ಟ್ 2 ನಿಯಮ ನೋಡಿರಿ, ಅಭ್ಯಾಸ ನಿಯಮ ಅಂತ ಕರೀತಾ ಇದ್ದಾರೆ.
ಅಭ್ಯಾಸ ನಿಯಮ ಅಂದರೆ ಲಾ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದರಲ್ಲಿ ಅಭ್ಯಾಸ ನಿಯಮ ಏನು ಹೇಳ್ತಾ ಇದೆ ಅಂದರೆ, ಈಗ ಮಗುವಿಗೆ ನಾವು ಸಿದ್ಧಗೊಳಿಸಿ, ಸಿದ್ಧತಾ ನಿಯಮದಲ್ಲಿ ಮಗುವಿಗೆ ಸಿದ್ಧಗೊಳಿಸಿ ಏನು ಮಾಡಿವಿ ಅಂದರೆ ವಿಷಯವನ್ನು ಕಲಿಸಿದ್ವಿ. ಆ ಕಲಿಕೆ ಮಗುವಿನಲ್ಲಿ ದೃಢಗೊಳ್ಳಬೇಕು ಅಂದರೆ ಮಗು ಹಲವಾರು ಪ್ರಯತ್ನಗಳನ್ನು ಮಾಡ್ಕೋತಾ ಹೋದಾಗ ಕಲಿಕೆ ಏನಾಗುತ್ತೆ ಅಂದರೆ ದೃಢಗೊಳ್ಳುತ್ತೆ ಅಂತ ಹೇಳ್ತೀವಿ. ಹೆಂಗೆ ಪ್ರಯತ್ನ ಮಾಡ್ಕೋತಾ ಹೋಗತ್ತಲ್ಲ, ಅಲ್ಲಿ ದೋಷಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೇಳ್ತೀವಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ, ನಾವು ಪ್ರಯತ್ನಗಳನ್ನು ಹೆಚ್ಚು ಮಾಡ್ಕೋತಾ ಹೋದಂಗೆ ದೋಷಗಳು ಕಡಿಮೆ ಆಗುತ್ತೆ. ಆವಾಗ ದೋಷರಹಿತವಾದಂಥ ಕಲಿಕೆಯನ್ನು ಜೀವಿಗಳಲ್ಲಿ ನಾವು ಕಾಣಬಹುದು ಅಂತ ಥಾರ್ನ್ಡೈಕ್ ಅವರು ಇಲ್ಲಿ ಅಭ್ಯಾಸ ನಿಯಮದಲ್ಲಿ ಪ್ರತಿಪಾದಿಸಿದ್ದಾರೆ. ಆದಷ್ಟು ಇಲ್ಲಿ ಶಿಕ್ಷಕರು ಏನು ಮಾಡಬೇಕು ಅಂತ ಕೇಳಿದರೆ, ಪುನರಾವರ್ತನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಪುನರಾವರ್ತನೆ ಅಂದರೆ, ಈಗ ಮ್ಯಾಥಮೆಟಿಕ್ಸ್ನಲ್ಲಿ ಶಿಕ್ಷಕರು ಕ್ಲಾಸ್ ರೂಮ್ನಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಒಂದು ಎರಡು ಲೆಕ್ಕಗಳನ್ನು ಕೊಟ್ಟಾರೆ. ಕ್ಲಾಸ್ ರೂಮ್ನಲ್ಲಿ ಎರಡು ಲೆಕ್ಕವನ್ನು ಕೊಟ್ಟಾರ ನಿಜ, ಆದರೆ ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ಹೋಮ್ವರ್ಕ್ ರೂಪದಲ್ಲಿ ಒಂದು 10 ಲೆಕ್ಕಗಳನ್ನು ಕೊಟ್ಟಾಗ ಮಗು ಹೋಗಿ ಆ 10 ಲೆಕ್ಕಗಳನ್ನು ಮತ್ತೆ ಪುನರಾವರ್ತನೆ ಮಾಡೋದ್ರ ಮೂಲಕ 10 ಲೆಕ್ಕಗಳನ್ನು ಬಿಡಿಸಿದರೆ ಮಗುವಿಗೆ ಆ ಕಲಿಕೆ ಏನಾಗುತ್ತೆ ಅಂದರೆ ಬಲಗೊಳ್ಳುತ್ತೆ. ಅದಕ್ಕಲ್ಲಿ ಯಾವುದೇ ಒಂದು ಕೆಲಸ ದೋಷರಹಿತವಾಗಿ ಆಗಬೇಕಾದ್ರೆ ನಾವು ಆ ಕಲಿಕೆಯಲ್ಲಿ ಏನು ಮಾಡಬೇಕು ಅಂದರೆ, ಹಲವಾರು ಸಂದರ್ಭದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ದೋಷರಹಿತವಾದಂಥ ಕಲಿಕೆ ನಮ್ಮಲ್ಲಿ ಉಂಟಾಗತ್ತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪುನರಾವರ್ತನೆ ಹೆಚ್ಚು ಯಾರು ಮಾಡಬೇಕು ಅಂತ ಕೇಳಿದರೆ, ಯಾರು ಬೌದ್ಧಿಕವಾಗಿ ಹಿಂದುಳಿದಂಥ ಮಕ್ಕಳೇನಿರ್ತಾರಲ್ಲ, ಅವರು ಹೆಚ್ಚು ಹೆಚ್ಚು ಪ್ರಯತ್ನ ಮಾಡ್ಕೋತಾ ಹೋದಂಗೆ ಕಲಿಕೆ ಏನಾಗುತ್ತೆ ಅಂತ ಕೇಳಿದ್ರೆ ದೃಢಗೊಳ್ಳುತ್ತೆ ಅಂತ ಹೇಳುವಂಥದ್ದು ಅಭ್ಯಾಸ ನಿಯಮದಲ್ಲಿ ಕಾಣ್ತಾ ಇದ್ದೀವಿ. ಮೂರನೇದು ಪರಿಣಾಮ ನಿಯಮ ಅಂತ ಕರೀತಾ ಇದ್ದಾರೆ, ಲಾ ಆಫ್ ಎಫೆಕ್ಟ್ ಅಂತ ಕರಿತಾ ಇದ್ವಿ. ಅದರಲ್ಲಿ ಪರಿಣಾಮ ನಿಯಮ ಅಂತ ಕರಿತೀವಿ. ಹಾಗಾದರೆ ಪರಿಣಾಮ ನಿಯಮದಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ತಮ್ಗೆ ಹೇಳಬೇಕಾದ್ರೆ, ಯಾವುದೇ ಜೀವಿಯೊಳಗೆ ಕಲಿಕೆ ಅಕಸ್ಮಾತ್ ಅವರಲ್ಲಿ ಕಲಿಕೆಯೊಳಗೆ ಅವರು ತೊಡಗಬೇಕಾದ್ರೆ, ಕಲಿಕೆಯನ್ನು ಅಕಸ್ಮಾತ್ ಅವ್ರು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಅದು ಯಾವುದನ್ನು ಡಿಪೆಂಡ್ ಆಗಿರುತ್ತೆ ಅಂದರೆ, ಬರುವಂಥ ಪರಿಣಾಮವನ್ನು ಮುಖ್ಯವಾಗಿ ಅವಲಂಬಿಸಿರುತ್ತೆ. ಈಗ ನಾ ಅದರೊಳಗೆ ತೊಡಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಅಂದರೆ ಅದರ ರಿಸಲ್ಟು ಕೂಡ ನಾನು ಮುಖ್ಯವಾಗಿ ಅವಲಂಬಿಸಿರ್ತೀನಿ. ಆದರೆ ಕಲಿಕೆಯಲ್ಲಿ ತೊಡಗಲು ಮತ್ತು ಆ ಕಲಿಕೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಮುಖ್ಯವಾಗಿ ಅದು ಪರಿಣಾಮವನ್ನು ಮುಖ್ಯವಾಗಿ ಏನಾಗಿರುತ್ತೆ ಅವಲಂಬಿಸಿರುತ್ತೆ. ಯಾವ ಕಲಿಕೆ ನಾವು ನಿರೀಕ್ಷಿಸಿದ ಫಲವನ್ನು ಕೊಡ್ತಾ ಇರುತ್ತೋ ಆ ಕಲಿಕೆ ಏನಾಗುತ್ತೆ ಅಂತ ಕೇಳಿದರೆ ನಮಗೆ ತೃಪ್ತಿಯನ್ನು ಕೊಡ್ತಾ ಇರುತ್ತೆ, ಆ ಕಲಿಕೆ ಹೆಚ್ಚು ಬಲಗೊಳ್ತಾ ಇರುತ್ತೆ. ಯಾವುದನ್ನು ನಾವು ನಿರೀಕ್ಷಿಸೇವೋ ನಿರೀಕ್ಷಿಸಿದ ಮಟ್ಟಕ್ಕೆ, ಈಗ ನಾನು ಅಕಸ್ಮಾತ್ 100 ಮಾರ್ಕ್ಸ್ ತೊಗೋಬೇಕು ಅಂತ ನಾನು ನಿರೀಕ್ಷಿಸಿದ್ದೆ, ಅದ್ರ ತಕ್ಕಂಗೆ ನಾನು 100 ಮಾರ್ಕ್ಸ್ ತೊಗೊಂಡಪ್ಪ ಅಂದರೆ ನನ್ನ ಕಲಿಕೆ ಏನಾಯಿತು ಅಂದರೆ ಬಲಗೊಳ್ತು, ನನ್ನನ್ನು ತೃಪ್ತಿ ಮಾಡ್ತು. ಬಟ್ ನಾನು 100 ಮಾರ್ಕ್ಸ್ ತೊಗೋಬೇಕು ಅಂತಂದವಳು 5 ಮಾರ್ಕ್ಸ್ ತೊಗೊಂಡ್ನಿ ಅಂತಂದರೆ ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ, ನಾನು ನಿರೀಕ್ಷಿಸಿದ ಮಟ್ಟದಲ್ಲಿ ಇಲ್ಲದೇ ಇದ್ದಾಗ ನನ್ನಲ್ಲಿ ಅತೃಪ್ತಿಯನ್ನು ಉಂಟು ಮಾಡುತ್ತೆ, ಜೊತೆಗೆ ಕಲಿಕೆ ಏನಾಗುತ್ತೆ ಅಂತ ಕೇಳಿದ್ರೆ ನಿರಾಸಕ್ತಿಯನ್ನು ಉಂಟು ಮಾಡುತ್ತೆ. ಅದಕ್ಕಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಕಲಿಕೆ ಬಲಗೊಳ್ಳಬೇಕು ಅಂದರೆ ನಿರೀಕ್ಷಿಸಿದ ಫಲವನ್ನು ಮುಟ್ಟಬೇಕು. ಅಕಸ್ಮಾತ್ ನಿರೀಕ್ಷಿಸಿದ ಫಲವನ್ನು ಕೊಡದೇ ಇದ್ದಾಗ ಅದು ನಿರಾಶೆಯನ್ನು ಉಂಟು ಮಾಡಿ ಅತೃಪ್ತಿಯನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ಪರಿಣಾಮ ನಿಯಮವನ್ನು ಇಲ್ಲಿ ಕಾಣ್ತೀವಿ. ಇವು ಮೂರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಯಮಗಳನ್ನು ಥಾರ್ನ್ಡೈಕ್ ಅವರು ಕಲಿಕಾ ನಿಯಮಗಳಲ್ಲಿ ನೀಡಿದ್ದಾರೆ. ಆದರೆ ಈ ಮೂರುಗಳಲ್ಲಿ ಅಲ್ಲಿ ಕೊಟ್ಟಿರೋದು ಯಾವುದು ಅಂತ ಕೇಳಿದರೆ, ಅಭ್ಯಾಸ ನಿಯಮವನ್ನು ಕೊಟ್ಟಿರೋದನ್ನು ಕಾಣ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಗಮನಿಸಿ 27ನೇ ಪ್ರಶ್ನೆ ಯಾವುದು ಅಂತ ಕೇಳಿದರೆ, ಪರಿಣಾಮಕಾರಿ ಬೋಧನೆಗೆ ಸಹಕಾರಿಯಾಗುವಂಥ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಹಾಯಕಾರಿಯಾಗುವಂಥ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಆಪ್ಷನ್ ಎ ಕಟ್ಟುನಿಟ್ಟಾಗಿರೋದು, ಬಿ ಶೈಕ್ಷಣಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ, ಸಿ ವಿದ್ಯಾರ್ಥಿಗಳೊಂದಿಗೆ ಸ್ನೇಹದಿಂದಿರುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ 4 ರೊಳಗೆ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ ಯಾವುದು ಅಂದರೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ಈಗ ಒಂದು ನಮ್ಮ ಬೋಧನೆ ಪರಿಣಾಮಕಾರಿ ಆಗಬೇಕಾಗಿದೆ ಅಂದರೆ, ನಾವು ಮಾಡಕತ್ತಂಥ ಟೀಚಿಂಗು ಎಫೆಕ್ಟಿವ್ ಆಗಬೇಕಾದ್ರೆ ಅಲ್ಲಿ ಬರೀ ಕೇವಲ ನಾವು ಕಟ್ಟುನಿಟ್ಟಾಗಿ ಡಿಸಿಪ್ಲಿನಿಂದ ಇದ್ದರೆ ನಡೆಯಲ್ಲ, ಅಥವಾ ನಾನು ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಅರ್ಥ ಮಾಡಿಕೊಂಡ್ರೂ ಕೂಡ ನಡೆಯಲ್ಲ, ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಆ್ಯಸ್ ಅ ಫ್ರೆಂಡ್ಲಿ ಆಗಿ ನಾನು ಮಿಂಗಲಾದರೂ ಕೂಡ ನಡೆಯಲ್ಲ. ನನ್ನ ಟೀಚಿಂಗು ಎಫೆಕ್ಟಿವ್ ಆಗಬೇಕಾದ್ರೆ, ಜಸ್ಟ್ ಐ ಆಮ್ ಟೇಕಿಂಗ್ ಮೈ ಎಕ್ಸಾಂಪಲ್, ಓಕೆ, ಅದರಲ್ಲಿ ಉದಾಹರಣೆ ಶಿಕ್ಷಕ ಅನ್ನತ್ಲ, ಈಗ ಉದಾಹರಣೆ ನಮ್ಮನ್ನು ನಾವು ತೊಗೊಂಡು ಹೇಳ್ತಾ ಇರಬೇಕು ಯಾವಾಗಲೂ, ಓಕೆ. ಅದರಲ್ಲಿ ಪರಿಣಾಮಕಾರಿಯಾದಂಥ ಬೋಧನೆ ಆಗಬೇಕಾದ್ರೆ, ಒಂದು ಎಫೆಕ್ಟಿವ್ ಟೀಚಿಂಗ್ ಆಗಬೇಕಾದ್ರೆ ಮೊದಲು ನಮಗೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಗುಣ ಇರಬೇಕು.
ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಗುಣ ಇದ್ದರೆ ಅವರ ಸಾಮರ್ಥ್ಯಗಳಿಗೆ ತಕ್ಕಂತೆ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯಗಳಿಗೆ ತಕ್ಕಂತೆ ಬೋಧಿಸುವಂಥ ಕಲೆಗಾರಿಕೆ ಶಿಕ್ಷಕನಿಗೆ ಇತ್ತು ಅಂದರೆ ಅಲ್ಲಿ ಬೋಧನೆ ಪರಿಣಾಮಕಾರಿಯಾಗತ್ತೆ. ವಿದ್ಯಾರ್ಥಿಗಳ ಆಸೆ, ಆಕಾಂಕ್ಷೆ, ಬೇಕು, ಬೇಡಿಕೆ, ಮನೋವೃತ್ತಿ, ಆ್ಯಟಿಟ್ಯೂಡ್ಸು, ಅವರ ಆಸಕ್ತಿ, ಎಲ್ಲವ ಮನೋವೈಜ್ಞಾನಿಕ ಅಂಶಗಳ ಜ್ಞಾನ ಶಿಕ್ಷಕನಿಗಿರಬೇಕು. ಯಾವಾಗ ಮನೋವೈಜ್ಞಾನಿಕ ಅಂಶಗಳ ಕುರಿತಾಗಿ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯದ ಕುರಿತಾದಂಥ ಒಂದು ಮಾಹಿತಿ ಶಿಕ್ಷಕನಿಗಿರತ್ತೋ, ಓ ನಾ ಇದನ್ನೆಲ್ಲ ಕಲಿಸಾಕತ್ರು ಕೂಡ ಅದನ್ನು ಕ್ಯಾಚ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಮಗುವಿನಲ್ಲಿದೆನೋ ಇಲ್ಲೋ. ನಾ ಈಗ ಎರಡನೇತ್ತ ಮಗುವಿನ ಮುಂದೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಪಿ ಎಚ್ ಡಿ ವಿಷಯಗಳ ವಿವರಣೆ ಕೊಟ್ಟರೆ ಆ ಮಗುವಿಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇದ್ದಾರ, ಅದು ಮುಖ್ಯ. ಈಗ ನಾ ಪಿ ಎಚ್ ಡಿ ಹೋಲ್ಡರ್ಸ್ಗೆ ಹೋಗಿ ಅಕಸ್ಮಾತ್ ಎರಡನೇತ್ತದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಹೇಳಕತ್ರೆ ಅವ್ರಿಗೆ ಆ ಕಲಿಕೆ ಏನಾಗತ್ತೆ, ನಿರಾಸಕ್ತಿ ಆಗತ್ತೆ. ಅದಕ್ಕೆ ಆಯಾ ಬೋಧನೆ ಮಾಡಬೇಕಾದಾಗ ಆಯಾ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಕಲಿಸುವಂಥ ಛಲಗಾರಿಕೆ, ಗುಣಗಾರಿಕೆ ಶಿಕ್ಷಕನಲ್ಲಿ ಇತ್ತು ಅಂದರೆ ಆ ಕಲಿಕೆ ಏನಾಗತ್ತೆ ಅಂತ ಕೇಳಿದರೆ ಪರಿಣಾಮಕಾರಿಯಾಗತ್ತೆ. ವಿತ್ ಬೋಧನೆಯೂ ಕೂಡ ಏನಾಗತ್ತೆ, ಅಲ್ಲಿ ಪರಿಣಾಮಕಾರಿಯಾಗತ್ತೆ ಅನ್ನೋದು ಅಲ್ಲಿ ಒಂದು ಮಾಹಿತಿ. ಹದಿನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗಬೇಕಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ತರಗತಿಯ ಗಾತ್ರ, ತರಗತಿಯ ಸಮಯ, ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಎಂದರೆ ಆಪ್ಷನ್ ಎ ಸಮಗ್ರ ಬೋಧನೆ, ಬಿ ಅಣುಬೋಧನೆ, ಸಿ ಸಾಧಾರಣ ಬೋಧನೆ, ಡಿ ಕಡಿಮೆ ಬೋಧನೆ ಅಂತ ಹೇಳ್ತಾ ಇದ್ದಾರೆ. ಹರಿಲಿ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಅಣುಬೋಧನೆ ಅಂತ ಕರೀತಾ ಇದ್ವಿ. ಅದರಲ್ಲಿ ಆಪ್ಷನ್ ಬಿ ಅಣುಬೋಧನೆ ಏನು ಅಂತ ಕೇಳಿದ್ರೆ ಇದರ ಸರಿಯಾದ ಉತ್ತರ. ಅರೆ ತಾವೆಲ್ಲರೂ ಕೂಡ ಒನ್ ಆಫ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಬಿ ಎಡ್ದಲ್ಲಾಗಲಿ ಡಿ ಎಡ್ದಲ್ಲಾಗಲಿ ಏನು ಮಾಡಿರ್ತೀರಾ ಅಂತ ಕೇಳಿದ್ರೆ ಮೈಕ್ರೋ ಟೀಚಿಂಗ್ ಅಂತ ಮಾಡಿರ್ತಾರೆ. ಅದರಲ್ಲಿ ಆ ಮೈಕ್ರೋ ಟೀಚಿಂಗ್ದ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಮೈಕ್ರೋ ಟೀಚಿಂಗ್ದ ಕಾನ್ಸೆಪ್ಟನ್ನು ಕೇಳ್ತಾ ಇದ್ದಾರೆ ಅಂದರೆ ಇದು ಒಂದು ತರಬೇತಿ ತಂತ್ರ ಅಂತಲೂ ಕೂಡ ತಮ್ಮೆಲ್ಲರಿಗೂ ಗೊತ್ತು. ಇಟ್ ಈಸ್ ದ ಒನ್ ಆಫ್ ದ ಟ್ರೈನಿಂಗ್ ಟೆಕ್ನಿಕ್ ಆ್ಯಂಡ್ ಇಟ್ ಈಸ್ ನಾಟ್ ದ ಟೀಚಿಂಗ್ ಟೆಕ್ನಿಕ್. ಇದು ಬೋಧನಾ ತಂತ್ರವಲ್ಲ, ಇದು ಒಂದು ತರಬೇತಿಯ ತಂತ್ರ ಅಂತ ಹೇಳ್ತೀವಿ. ಯಾವುದು ಅಂದರೆ ಅಣುಬೋಧನೆ. ಈ ಅಣುಬೋಧನೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ತರಗತಿಯ ಗಾತ್ರವನ್ನು ಕ್ಷೀಣಿಸ್ತಾ ಇದ್ದೀವಿ. ತರಗತಿಯ ಗಾತ್ರವನ್ನು ಕ್ಷೀಣಿಸ್ತಾ ಇದ್ದೇವೆ ಅಂದರೆ 5-10 ವಿದ್ಯಾರ್ಥಿಗಳಿಗೆ ಸಮಯದ ಒಂದು ಮಿತಿನೂ ಕೂಡ ಇದೆ. 6 ನಿಮಿಷಕ್ಕೆ ಸಮಯವನ್ನು ಕೂಡ ಏನು ಮಾಡ್ತಾ ಇದ್ದೀವಿ, ಮಿತಿಗೊಳಿಸ್ತಾ ಇದ್ದೀವಿ. ಕ್ಲಾಸ್ ರೂಮ್ ಸೈಜನ್ನು ಮಿತಿಗೊಳಿಸ್ತಾ ಇದ್ದೀವಿ. ನಿರ್ದಿಷ್ಟವಾದಂಥ ಒಂದೇ ಒಂದು ಕೌಶಲ್ಯವನ್ನು ತಗೊಳ್ತಾ ಇದ್ದೀವಿ. ನಿರ್ದಿಷ್ಟವಾದಂಥ ಒಂದು ಸಮಯಕ್ಕೆ, ನಿರ್ದಿಷ್ಟವಾದ ಸಮಯ ಅಂದರೆ 6 ನಿಮಿಷಕ್ಕೆ ನಿರ್ದಿಷ್ಟವಾದ ಮಿತಿಗೊಳಿಸಿದಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕಲಿಸಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಒಂದು ಸಣ್ಣ ಪರಿಕಲ್ಪನೆಯನ್ನು ತೆಗೆದುಕೊಂಡು ಹರಿ ಇದಕ್ಕೇನಂತ ಕರಿತೀವಿ ಅಂದರೆ ಅಣುಬೋಧನೆ ಅಂತ ಕರಿತಾ ಇದ್ದೀವಿ. ಹರಿ ಅಣುಬೋಧನೆಯ ಚಕ್ರ ಯೋಜನೆಯಿಂದ ಹಿಡ್ಕೊಂಡು ಶುರು ಆಗ್ತದೆ. ಯೋಜನೆಗೆ ಯಾವುದೇ ಸಮಯ ಇಲ್ಲ, ಆದರೆ ಬೋಧನೆಗೆ 6 ನಿಮಿಷವನ್ನು ನೀಡ್ತಾ ಇದ್ದಾರೆ. ಬೋಧನೆ ಆದ ಬಳಿಕ ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ಅದಕ್ಕೆ 6 ನಿಮಿಷ. ಬೋಧನೆಗೆ 6 ನಿಮಿಷ, ಫೀಡ್ಬ್ಯಾಕಿಗೆ 6 ನಿಮಿಷ, ನಂತರ ಮರುಯೋಜನೆಗೆ 12 ನಿಮಿಷವನ್ನು ಕೊಡ್ತಾ ಇದ್ದೀವಿ. ಮರುಯೋಜನೆಗೆ 12 ನಿಮಿಷ, ಮತ್ತು ಮರುಬೋಧನೆಗೆ 6 ನಿಮಿಷ, ಮತ್ತು ಪುನರ್ ಫೀಡ್ಬ್ಯಾಕ್ ಏನು ಕೊಡ್ತಾರಲ್ಲ ಮರು ಸೂಚನೆ, ಅಲ್ಲಿ ಕೂಡ ಏನು ಅಂತಂದರೆ ರೀ ಫೀಡ್ಬ್ಯಾಕ್ ಅಂತಿದೆಲ್ಲ, ಅದಕ್ಕೆ 6 ನಿಮಿಷ. ಅಂದರೆ ಹಾಗರಲ್ಲಿ ಏನು ಕಾಣ್ತಾ ಇದ್ದೇವೆ ಅಂದರೆ ಒಂದು ಸ್ಕಿಲ್ಲು ಪರ್ಫೆಕ್ಟ್ ಆಗ್ತಾ ಇದೆ ಅಂದರೆ ಅಣುಬೋಧನ ಚಕ್ರ 36 ನಿಮಿಷವನ್ನು ತೆಗೆದುಕೊಳ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಅಂಥ ಒಂದು ಅಣುಬೋಧನ ಚಕ್ರ ಅಂದರೆ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯಕ್ಕೆ ಏನು ಮಾಡ್ತಾ ಇದೆ ಅಂದರೆ ಇಳಿಕೆಗೊಳಿಸಿರುವಂಥ ಒಂದು ಪರಿಕಲ್ಪನೆ ಅಂದರೆ ಯಾವುದಾಗಿದೆ ಅಂದರೆ ಅಣುಬೋಧನೆ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ 29ನೆಯ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ, ಗಮನವಿಟ್ಟು ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸುತ್ತಾರೆ, ಹೀಗೆ ಮಾಡುವುದು. ಆಪ್ಷನ್ ಎ ಶಿಸ್ತನ್ನು ಕಾಪಾಡಲು, ಬಿ ಮುಖ್ಯಾಂಶಗಳನ್ನು ಒತ್ತಿ ಹೇಳಲು, ಸಿ ತನ್ನಲ್ಲಿರುವ ಲೋಪಗಳನ್ನು ಮುಚ್ಚಿಟ್ಟುಕೊಳ್ಳಲು, ಡಿ ವಿದ್ಯಾರ್ಥಿಗಳ ಅವಧಾನವನ್ನು ಗಳಿಸಲು ಅಂತ. ಹರಿ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ ಅಂದರೆ ಆಪ್ಷನ್ ಡಿ ವಿದ್ಯಾರ್ಥಿಗಳ ಅವಧಾನವನ್ನು ಗಳಿಸಲು. ಏನಾಗಿದೆ ಅಂದರೆ ಈ ರೀತಿ ಈ ಕಡೆ ಲಕ್ಷ ಕೊಟ್ಟು ನೋಡಿ, ಈ ಕಡೆ ನಾ ಹೇಳಾಕತ್ತಿದ್ದನ್ನು ಗಮನ ಇಟ್ಟು ಕೇಳ್ರಿ ಅಂತ ಈ ರೀತಿ ಹೇಳೋದು ಯಾಕೆ ಅಂತ ಕೇಳಿದರೆ ಮೇಲಿನ ಈ ಮೂರುಗಳಿಗೆ ಅಲ್ವೇ ಅಲ್ಲ,
ತಮ್ಮ ಲೋಪದೋಷಗಳನ್ನು ಮುಚ್ಚಿಕೊಳ್ಳೋಕ್ಕೂ ಅಲ್ಲ, ಶಿಸ್ತನ್ನು ಕಾಪಾಡಲಿಕ್ಕೂ ಅಲ್ಲ, ಮುಖ್ಯಾಂಶಗಳನ್ನು ಒತ್ತಿ ಹೇಳಲಿಕ್ಕೂ ಅಲ್ಲ. ಈ ರೀತಿಯಾಗಿ ಅಲ್ಲಿ ಇಲ್ಲಿ ನೋಡಿ ಗಮನ ಇಟ್ಟು ಕೇಳಿ ಅಂತ ಹೇಳುವಂಥ ನುಡಿಗಟ್ಟನ್ನು ಬಳಸೋದು ಯಾವುದಕ್ಕೆ ಅಂದರೆ ವಿದ್ಯಾರ್ಥಿಗಳ ಅಟೆನ್ಷನನ್ನು ತಮ್ಮ ಕಡೆಗೆ ಏನು ಮಾಡಲಿಕ್ಕೆ, ಗಳಿಸ್ಲಿಕ್ಕೆ, ಅದನ್ನು ಸೆಳಿಲಿಕ್ಕೆ ಅಂತ ಹೇಳ್ತೀವಿ. ಅವರ ಅವಧಾನವನ್ನು ನಿರ್ಧರಿಸುವಂಥ ನಿರ್ಧಾರಕಗಳಿದ್ದಾವೆ, ಅಟೆನ್ಷನ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅವರ ಅವಧಾನವನ್ನು ನಮ್ಮ ಕಡೆಗೆ ಸೆಳಿಲಿಕ್ಕೆ ಕೆಲವೊಂದು ನಿರ್ಧಾರಕ ಅಂಶಗಳು ಇದ್ದಾವೆ. ಆ ನಿರ್ಧಾರಕ ಅಂಶಗಳು ಯಾವುದು ಅಂತ ಕೇಳಿದರೆ ಬದಲಾವಣೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ವಿದ್ಯಾರ್ಥಿಗಳ ಅವಧಾನ ನಮ್ಮ ಕಡೆಗೆ ಅದನ್ನು ಕೇಂದ್ರೀಕರಿಸ್ಬೇಕಂದ್ರೆ ನಮ್ಮೊಳಗೆ ಇವಿಷ್ಟು ರೀತಿಯಾದಂಥ ಗುಣಗಳು ಇರಬೇಕು ಅಂತ ಹೇಳ್ತಾರೆ. ಯಾವ ಗುಣಗಳು ಅಂತ ಕೇಳಿದ್ರೆ ಒಂದೇದು ಬದಲಾವಣೆ. ಬದಲಾವಣೆ ಅಂದರೆ ಶಿಕ್ಷಕ ಯಾವಾಗಲೂ ಒಂದೇ ಗತಿಯಲ್ಲಿ ಇರದೆ ಧ್ವನಿಯೊಳಗೆ ಏನಿರಬೇಕು ಅಂತ ಕೇಳಿದರೆ ಏರಿಳಿತ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಶಿಕ್ಷಕರ ಧ್ವನಿಯಲ್ಲಿ ಏರಿಳಿತ ಬದಲಾವಣೆ ಆಗ್ತಾ ಇರಬೇಕು. ಬಣ್ಣ ಬಣ್ಣದ ಚಾಕ್ಗಳನ್ನು ಬಳಸ್ತಾ ಇದ್ರೆ ಅವಧಾನ ಇಮಿಡಿಯೇಟ್ಲಿ ಏನಾಗ್ತಾ ಇರತ್ತೆ, ಮಕ್ಕಳ ಒಂದು ಕಾನ್ಸಂಟ್ರೇಷನನ್ನು ಮಕ್ಕಳ ಅಟೆನ್ಷನನ್ನು ನಮ್ಮ ಕಡೆಗೆ ಏನು ಮಾಡ್ಬೋದು, ಸೆಳಿಬಹುದು ಅಂತ ಹೇಳ್ತಾರೆ. ಹಾಗೆ ತೀವ್ರತೆ ಅಂತ ಹೇಳ್ತಾರೆ. ಅಂದರೆ ಬಣ್ಣ ಬಳಸ್ತೀವಿ ಅಂದರೆ ಅದು ಪ್ರಖರವಾದಂಥ ಬಣ್ಣ ಇರಬೇಕು, ಗಟ್ಟಿಯಾದಂಥ ಮಾತು ಮಾತಾಡ್ತೀವಿ ಅಂದರೆ ಅತ್ಯಂತ ಗಟ್ಟಿಯಾದಂಥ ಮಾತುಗಳು ಇದ್ದಾಗ, ಪ್ರಖರವಾದಂಥ ಬಣ್ಣ ಇದ್ದಾಗ, ಅದರ ತೀವ್ರತೆ ಹೆಚ್ಚಿದ್ದಾಗ ಅಟೆನ್ಷನ್ ತಾನಾಗೆ ಏನಾಗುತ್ತೆ ಅಂದರೆ ಮಗುವಿಂದು ಆ ಕಡೆ ಕಲಿಕೆ ಎಡೆಗೆ ಅಂದರೆ ಟೀಚರ್ ಬೋಧನೆ ಎಡೆಗೆ ಸೆಳಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಹಾಗೆ ಗಾತ್ರ ಅಂತ ಹೇಳ್ತಾರೆ. ಹಾಗೆ ಯಾವಾಗಲೂ ಕೂಡ ದೊಡ್ಡ ದೊಡ್ಡ ಗಾತ್ರದ ಯಾವುದೇ ವಸ್ತುಗಳನ್ನು ನಾವು ಇಮಿಡಿಯೇಟ್ಲಿ ತೋರಿಸಿದರೆ ಮಕ್ಕಳ ಅವಧಾನ ಸೆಳೆಯುತ್ತೆ. ನಂತರ ಎತ್ತರ ಕಟ್ಟಡ ಅಂತ ಹೇಳ್ತೀವಿ. ಈಗ ಒಂದು 8-10 ಸಣ್ಣ ಸಣ್ಣ ಮನೆಗಳ ನಡುವೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಬೆಳೆದು ನಿಂತಿದೆ ಅಂದರೆ ಆ ಒಂದು 8-10 ಮನೆಗಳ ನಡುವೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇರೋದು ಕೂಡ ಏನಾಗತ್ತೆ ಅಂದರೆ ಎಲ್ಲರ ಗಮನವನ್ನು ಸೆಳೀತಾ ಇರತ್ತೆ. ಅವಧಾನ ಅಂದರೆ ಗಮನ ಸೆಳೆಯೋದು. ಹಂಗೆ ಒಂದು ದೊಡ್ಡ ಕಟ್ಟಡ ಆಗಿರ್ಬೋದು, ದೊಡ್ಡ ಜಾಹೀರಾತು ಅಡ್ವರ್ಟೈಸ್ಮೆಂಟು, ಎಲ್ಲೋ ಸಣ್ಣ ಪುಟ್ಟ ಅಡ್ವರ್ಟೈಸ್ಮೆಂಟ್ಗಳ ನಡುವೆ ಒಂದು ದೊಡ್ಡ ಜಾಹೀರಾತನ್ನು ಕಂಡರೆ ಎಲ್ಲರ ಒಂದು ಅಟೆನ್ಷನ್ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಎಲ್ಲಿ ದೊಡ್ಡ ಗಾತ್ರದ ಒಂದು ಜಾಹೀರಾತಾಗಲಿ, ದೊಡ್ಡ ಕಟ್ಟಡ ಆಗಲಿ, ದೊಡ್ಡ ಗಾತ್ರದ ವಸ್ತು ಆಗಲೋ ಅದ್ರ ಕಡೆಗೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅವರ ಅಟೆನ್ಷನನ್ನು ಸೆಳೆಯುವಂಥ ಗುಣಗಳನ್ನು ಅದು ಹೊಂದಿರುತ್ತೆ. ನಂತರ ನಾವೀನ್ಯತೆ ಅಂತ ಹೇಳ್ತಾರೆ. ಪ್ರತಿದಿನವೂ ಕೂಡ ಶಿಕ್ಷಕ ಬೋಧನೆ ಮಾಡ್ತಾ ಇರುವಾಗ ಟೀಚಿಂಗ್ ಏಡ್ಸ್ಗಳನ್ನು ಬಳಸ್ಕೊಂಡು ಬೋಧನೆ ಮಾಡ್ತಾ ಇದ್ರೂ ಕೂಡ ಗಮನ ಸೆಳೆಯುತ್ತೆ. ಚಿತ್ರಪಟಗಳಾಗಿರ್ಬೋದು ಅಥವಾ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಆದರೂ ಆಗಿರ್ಬೋದು ವಿದ್ಯಾರ್ಥಿಗಳ ಗಮನವನ್ನು ಅಲ್ಲಿ ಸೆಳಿಲಿಕ್ಕೆ ನಾವೀನ್ಯತೆಯ ಬೋಧನೆ ಇರಬೇಕು, ಹೊಸತನದ ಬೋಧನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಸಾಮಾಜಿಕ ಸಲಹೆ ಅಂತ ಹೇಳ್ತಾರೆ. ಸಾಮಾಜಿಕ ಸಲಹೆ ಅಂತಂದರೆ ನಾವು ಸೋಷಿಯಲಾಗಿ ಏನು ಮಾಡ್ತಾ ಇರೋದು, ಈ ಕಡೆ ನೋಡಿ ಈಗ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರಲ್ಲ ಇದನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಈ ಕಡೆ ಗಮನ ಇಟ್ಟು ನೋಡಿ ಎಚ್ಚರದಿಂದ ಕೇಳಿ, ಇಂಥ ನುಡಿಗಟ್ಟುಗಳನ್ನು ಬಳಸ್ತಾ ಇರೋ ಉದ್ದೇಶ ಅಕಸ್ಮಾತ್ ಅವ್ರು ಈ ಕಡೆ ಲಕ್ಷ್ಯ ಕೊಡಲಿ, ಎಲ್ಲೆಲ್ಲರ ಅಕಸ್ಮಾತ್ ಅವ್ರದ್ದು ಲಕ್ಷ್ಯ ಇತ್ತಂದ್ರೂ ಈ ಕಡೆ ಲಕ್ಷ್ಯ ಕೊಡಲಿ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಗಮನ ಇಟ್ಟು ನೋಡಿ, ಇಲ್ಲಿ ನೋಡಿ, ಈ ಕಡೆ ಕೇಳಿ, ಎಚ್ಚರದಿಂದ ಕೇಳಿ ಅಂತ ಇಂಥ ಪದಗಳನ್ನು ಬಳಸೋದು ಅವರ ಅವಧಾನವನ್ನು ಸೆಳಿಲಿಕ್ಕೆ. ಹಾಗೆ ಲಾಸ್ಟು ಆಸಕ್ತಿ ಅಂತ ಹೇಳ್ತಾರೆ. ಆಸಕ್ತಿಯ ಅವಧಾನದ ತಾಯಿ ಅಂತ ಹೇಳ್ತಾರೆ. ಯಾವಾಗ ನಮಗೆ ಒಂದು ವಿಷಯದ ಕಡೆಗೆ ಇಂಟ್ರೆಸ್ಟ್ ಇರುತ್ತೋ, ಇಂಟ್ರೆಸ್ಟ್ ಇತ್ತು ಅಂದರೆ ತಾನಾಗಿ ಅವಧಾನ ಬರುತ್ತೆ. ಅವಧಾನ ಇತ್ತು ಅಂದರೆ ಕಲಿಕೆಯೊಳಗೆ ನಾವು ತೊಡಗ್ತೀವಿ, ಕಲಿಕೆಯಲ್ಲಿ ಸಾಧನೆ ಮಾಡಲಿಕ್ಕಾಗತ್ತೆ ಅಂತ ಹೇಳ್ತೀವಿ. ಹಾಗರಲ್ಲಿ ಇವಿಷ್ಟು ಅಟೆನ್ಷನ್ ಫ್ಯಾಕ್ಟರ್ಸ್ಗಳಲ್ಲಿ ಅವ್ರು ಕೊಟ್ಟಿದ್ದು ಯಾವುದು ಅಂತ ಕೇಳಿದರೆ ಇದನ್ನು ಕೊಟ್ಟು ಈ ನುಡಿಗಟ್ಟು ಯಾವುದಕ್ಕೆ ಸಂಬಂಧಪಡತ್ತೆ ಅಂದರೆ ಅವಧಾನವನ್ನು ಸೆಳೀತಕ್ಕಂಥ ಒಂದು ಅಂಶಕ್ಕೆ ಸಂಬಂಧಪಡತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ. ಅರೆ ಶಿಕ್ಷಕರ ಸಾಧನೆಯನ್ನು ಈ ಮೂಲಕ ಗುರುತಿಸಲಾಗುತ್ತದೆ ಅಂತ ಹೇಳ್ತಾರೆ. ಆಪ್ಷನ್ ಎ, ಶಿಕ್ಷಕರ ವ್ಯಕ್ತಿತ್ವದಿಂದ; ಬಿ, ವಿದ್ಯಾರ್ಥಿಗಳ ವರ್ತನೆಯಿಂದ; ಸಿ, ಬೋಧನಾ ಸಾಮರ್ಥ್ಯದಿಂದ; ಡಿ, ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಅಂತ. ಅರೆ 4ರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಶಿಕ್ಷಕರ ಸಾಧನೆಯನ್ನು ಯಾವುದ್ರ ಮೂಲಕ ನಾವು ಗುರುತಿಸ್ತೀವಿ ಅಂತ ಕೇಳಿದರೆ ಆಪ್ಷನ್ ಸಿ, ಬೋಧನಾ ಸಾಮರ್ಥ್ಯದಿಂದ ಅಂತ ಹೇಳ್ತೀವಿ. ಅದರಲ್ಲಿ ಆಪ್ಷನ್ ಸಿ, ಬೋಧನಾ ಸಾಮರ್ಥ್ಯದಿಂದ ಶಿಕ್ಷಕರ ಸಾಧನೆಯನ್ನು ನಾವು ಅಳಿತಾ ಇದ್ದೀವಿ. ಅರೆ ಶಿಕ್ಷಕರ ಸಾಧನೆ ಇರೋದೇ ಇದರ ಮೇಲೆ ಅಂತ ಹೇಳ್ತಾರೆ. ಅರೆ ಸಾಮಾನ್ಯವಾಗಿ ಒಬ್ಬ ಶಿಕ್ಷಕ ಅಂತ ಬಂತು ಅಂತ ಕೇಳಿದರೆ ಶಿಕ್ಷಕನ ಮುಖ್ಯವಾದ ಕರ್ತವ್ಯನೇ ಏನು ಅಂತ ಕೇಳಿದರೆ ಬೋಧನೆ. ಶಿಕ್ಷಕನ ಒಂದು ಮೂಲ ಕರ್ತವ್ಯನೇ ಏನು ಅಂತ ಕೇಳಿದರೆ ಬೋಧನೆ ಅಂತ ಹೇಳ್ತೀವಿ, ಟೀಚಿಂಗ್. ಅವರ ಬೋಧನೆ ಹೇಗಿರಬೇಕು ಅಂತ ಕೇಳಿದರೆ ಆ ಬೋಧನೆ ಅತ್ಯಂತ ಕಠಿಣವಾದ ವಿಷಯವನ್ನು ಕೂಡ ಅತ್ಯಂತ ಸರಳವಾದ ರೀತಿಯಲ್ಲಿ ಕಲಿಸುವಂಥ ಒಂದು ಗುಣ ಯಾರಿಗಿರಬೇಕು ಅಂದರೆ ಶಿಕ್ಷಕನಿಗಿರಬೇಕು.
ಅತ್ಯಂತ ಕಠಿಣವಾದ ವಿಷಯ ಆದರೂ ಕೂಡ ಸರಳ ರೀತಿಯಲ್ಲಿ ಅದನ್ನು ಮಕ್ಕಳಿಗೆ ಮನ ಮುಟ್ಟುವ ಹಾಗೆ ಕಲಿಸುವಂಥ ಒಂದು ಗುಣಗಾರಿಕೆ ಯಾರಿಗಿರಬೇಕು ಅಂದರೆ ಶಿಕ್ಷಕರಿಗೆ. ಜೊತೆಗೆ ವಿದ್ಯಾರ್ಥಿಗಳ ವಯೋಮಟ್ಟಕ್ಕನುಗುಣವಾಗಿ ವಿಷಯವನ್ನು ಉಣಬಡಿಸುವಂಥ ಕೌಶಲ್ಯ ಶಿಕ್ಷಕನಿಗಿರಬೇಕು. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಿದರೆ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ ಅನ್ನುವಂಥ ಒಂದು ಟೀಚಿಂಗ್ ಅಬಿಲಿಟಿ, ಟೀಚಿಂಗ್ ಸ್ಕಿಲ್ಗಳನ್ನು ಯಾರು ಹೊಂದಿರಬೇಕು ಅಂತ ಕೇಳಿದರೆ ಶಿಕ್ಷಕ ಹೊಂದಿದಾಗ ಮಾತ್ರ ಶಿಕ್ಷಕನ ಸಾಧನೆ ಆಗಲಿಕ್ಕೆ ಸಾಧ್ಯ. ಉತ್ತಮ ರೀತಿಯಲ್ಲಿ ಬೋಧನಾ ಸಾಮರ್ಥ್ಯವನ್ನು ಈಗ ನಾಳೆ ನೀವು ಅಕಸ್ಮಾತ್ ಬಿ ಎಡ್ ಡಿ ಎಡ್ ಎಲ್ಲ ಮುಗಿಸ್ಕೊಂಡು ಈಗ ಟಿ ಟಿಗೆ ಇದನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಯಾವುದೋ ನೀವು ಪ್ರೈವೇಟು ಏಡೆಡ್ ಸ್ಕೂಲ್ಗಳಲ್ಲಿ ತಗೊಳು ಹೋಗಬೇಕಾದ್ರೆ ನಿಮ್ಮ ಅಂಕಪಟ್ಟಿಯನ್ನು ನೋಡ್ತಾರೆ ಅನ್ನೋದು ಒಂದು ಮಾತಾದರೆ, ನೀವು 80% ಮಾಡಿರಿ 90% ಮಾಡಿರಿ ಆ ಪರ್ಸೆಂಟೇಜ್ ಮುಖ್ಯ ಆಗಲ್ಲ, ಆದರೆ ನಿಮಗೆ ಟೀಚಿಂಗ್ ಸ್ಕಿಲ್ ಐತೋ ಇಲ್ಲೋ ಅನ್ನೋದು ಮುಖ್ಯ. ಯಾಕಂದರೆ 80-90 ಯಾರಾದರೂ ಕೂಡ ಮಾಡ್ಬೋದು ಅಂದ್ಕೊಳ್ರಿ, ಆದರೆ ಅವ್ರಿಗೆ ಟೀಚಿಂಗ್ ಸ್ಕಿಲ್ ಇಲ್ಲ ಅಂದರೆ ಉಪಯೋಗ ಇಲ್ಲ. ಅದಕ್ಕಲ್ಲಿ ಮುಖ್ಯವಾಗಿ ಶಿಕ್ಷಕರ ಸಾಧನೆ ಇರೋದು ಅವರು ಒಳ್ಳೆ ರಿಸಲ್ಟ್ ಮಾಡೋದಷ್ಟೇ ಅಲ್ಲ, ಒಂದು ಒಳ್ಳೆ ರೀತಿಯಾದಂಥ ಟೀಚಿಂಗ್ ಸ್ಕಿಲ್ಸ್ಗಳನ್ನು, ಬೋಧನಾ ಸಾಮರ್ಥ್ಯಗಳನ್ನು ಮಕ್ಕಳ ಒಂದು ಮಟ್ಟಕ್ಕೆ, ಅಂದರೆ ಡೈರೆಕ್ಟ್ಲಿ ನೀವೇನು ಹೇಳ್ತಿರಲ್ಲ ಮಕ್ಕಳ ಮನಸ್ಸಿನೊಳಗೆ ಅದು ಏನಾಗ್ತಾ ಇರಬೇಕು ಅಂದರೆ ಪ್ರಿಂಟ್ ಆದಂಗೆ ಆಗ್ತಾ ಇರಬೇಕು, ಅಂಥ ಒಂದು ಟೀಚಿಂಗ್ ಸ್ಕಿಲ್ಸ್ಗಳನ್ನು ಹೊಂದಿದರೆ ಅದು ಶಿಕ್ಷಕನ ಒಂದು ಸಾಧನೆ ಅಂತ ಕರೀತಾ ಇದ್ವಿ. ಹರಿನಾಲ್ಕರಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದ್ರೆ ಆಪ್ಷನ್ ಸಿ ಅಂತ ಆಯಿತು. ಇನ್ನು ನೆಕ್ಸ್ಟ್ ನೋಡಿ 31ನೆಯ ಪ್ರಶ್ನೆ ಏನಿದೆ ಅಂತ ಗಮನಿಸಿ. ಏನಿದೆ ಅಂತ ಕೇಳಿದರೆ ಪರಿಣಾಮ ನಿಯಮವು ಒತ್ತಿ ಹೇಳುವುದು, ಪರಿಣಾಮ ನಿಯಮವು ಒತ್ತಿ ಹೇಳುವುದು. ಆಪ್ಷನ್ ಎ ಬಹುಮಾನಗಳನ್ನು ಮಾತ್ರ, ಬಿ ಶಿಕ್ಷೆಗಳನ್ನು ಮಾತ್ರ, ಸಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು, ಡಿ ಬಹುಮಾನ ಮತ್ತು ಶಿಕ್ಷೆ ಎರಡು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಲಿ ಪರಿಣಾಮ ನಿಯಮ ಒತ್ತಿ ಹೇಳ್ತಾ ಇರೋದು ಈ 4 ಅಂಶಗಳಲ್ಲಿ ಯಾವುದಕ್ಕೆ ಅಂತ ಕೇಳಿದರೆ ಆಪ್ಷನ್ ಸಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಅಂತ ಹೇಳ್ತೀವಿ. ಎರಡೂ ರೀತಿಯಾದಂಥ ಪರಿಣಾಮ ನಿಯಮದಲ್ಲಿ ಬಹುಮಾನನೂ ಇರುತ್ತೆ ಶಿಕ್ಷೆ ಇರುತ್ತೆ, ಎರಡಕ್ಕೂ ಕೂಡ ಏನಿರುತ್ತೆ ಅಂತ ಕೇಳಿದರೆ ಆದ್ಯತೆ ಇರುತ್ತೆ. ಹಾಗೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ ತಾವುಗಳು ಗಮನಿಸಿ. ಹಾಗೆ ಅದ್ರ ಬಗ್ಗೆ ಮಾಹಿತಿಯನ್ನು ತಾವುಗಳು ಇಲ್ಲಿ ಗಮನಿಸಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಪರಿಣಾಮ ನಿಯಮದ ಪ್ರಕಾರ ಶಿಕ್ಷಣದಲ್ಲಿ ಮಕ್ಕಳಲ್ಲಿ ಕಲಿಕೆಯನ್ನು ಹೆಚ್ಚಿಸಲಿಕ್ಕೆ ಶಿಕ್ಷಕರು ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ಈಗ ಅವರಿಂದ ಒಳ್ಳೆ ರಿಸಲ್ಟನ್ನು ನಾವು ತರಬೇಕಾದಾಗ ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಮಕ್ಕಳನ್ನು ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ, ಬಹುಮಾನ ಕೊಡ್ತೀವಿ. ನೀವು ಅಕಸ್ಮಾತ್ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ 10,000 ಪ್ರೈಸ್ ಇದೆ ಅಂತ ಕೇಳಿದಾಗ ಹಾಗೆ ಬಹುಮಾನ ನಿರೀಕ್ಷೆಯಿಂದ ಶಿಕ್ಷಕರು ಒಳ್ಳೆ ರೀತಿಯಾದಂಥ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೆಲವೊಮ್ಮೆ ಬಹುಮಾನದಿಂದ ಅಥವಾ ಪ್ರೋತ್ಸಾಹ ನೀಡ್ತಾ ಇರೋದನ್ನು ಮಕ್ಕಳು ಕಲಿಕೆಯಲ್ಲಿ ಏನಾಗ್ತಿರ್ತಾರೆ ಅಂದರೆ ಹೆಚ್ಚು ಪರಿಣಾಮವನ್ನು ಬರುವಂಥ ರೀತಿಯೊಳಗೆ ರಿಸಲ್ಟ್ ತೋರಿಸ್ತಿರ್ತಾರೆ. ಅದಕ್ಕಲ್ಲಿ ಬಹುಮಾನನೂ ಇರುತ್ತೆ, ಆದರೆ ಕೆಲವೊಮ್ಮೆ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಕಲಿಕಾ ಫಲ ಬಲ್ದೇ ಇದ್ದಾಗ, ನಾನು ನಿರೀಕ್ಷಿಸಿದ ಮಟ್ಟದಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಮಾಡದೇ ಇದ್ದಾಗ, ಎಷ್ಟೆಲ್ಲ ಚೆನ್ನಾಗಿ ಕಲಿಸಿದ್ರು ಕೂಡ ನೀ ರಿಸಲ್ಟ್ ಮಾಡಲಿಲ್ಲ ಅಂತ ಅಂದಾಗ ಕೆಲವೊಮ್ಮೆ ಏನು ಮಾಡುತ್ತೆ ಅಂತ ಕೇಳಿದರೆ ಅವರನ್ನು ಬಯ್ಯೋದು ಕೂಡ ಮಾಡಿರ್ಬೋದು. ಏನೆಲ್ಲ ಎಫರ್ಟ್ ಹಾಕಿ ನಿಮಗೆ ಚೆನ್ನಾಗಿ ಕಲಿಸಿದೆ ಬಟ್ ನೀವು ಆ ರೀತಿ ರಿಸಲ್ಟ್ ಮಾಡಲಿಲ್ಲ, ತಾವು ಫೇಲ್ ಆದ್ರಿ ಅಂತ ಕೆಲವೊಮ್ಮೆ ಏನು ಮಾಡ್ಬೋದು ಅಂತ ಕೇಳಿದರೆ ಅನಾವಶ್ಯಕವಾದಂಥ ವರ್ತನೆಯನ್ನು ಕೆಲವೊಮ್ಮೆ ತೋರಿಸಿದಾಗ ಆಗಿರ್ಬೋದು. ಕೆಲವೊಮ್ಮೆ ಮಕ್ಕಳು ಬೇರೆ ಬೇರೆ ರೀತಿಯಾದಂಥ ಅನವಶ್ಯಕವಾದಂಥ ವರ್ತನೆಯನ್ನು ತೋರಿಸಿದಾಗ ಆಗಿರ್ಬೋದು, ಆವಾಗ ಏನಾಗ್ತಾ ಇದೆ ಅಂತ ಕೇಳಿದರೆ ಶಿಕ್ಷೆ ಕೊಡೋದು ಅನಿವಾರ್ಯ ಆಗಿರುತ್ತೆ. ತಪ್ಪು ಮಾಡಿದಾಗಲೂ ಕೂಡ ಹೊಗಳುವಂಥ ಏನು ಕೆಲಸ ಶಿಕ್ಷಕ ಮಾಡಲ್ಲ. ಅಕಸ್ಮಾತ್ ಮಗುವಿನಲ್ಲಿ ನಾವು ಕಾಣದೇ ಇರುವಂಥ ಬೇಡಾದಂಥ ವರ್ತನೆ ಕಂಡು ಬಂತು ಅಂದರೆ ಶಿಕ್ಷೆ ಕೊಡೋದು ಕಾಣ್ತಾ ಇದ್ವಿ, ಬೆದರಿಸುವುದನ್ನು ಕೂಡ ಕಾಣ್ತಾ ಇದ್ವಿ, ತೆಗಳೋದನ್ನು ಕೂಡ ಕಾಣ್ತಾ ಇದ್ವಿ, ದಂಡನೆಯೂ ಕೂಡ ಕೊಡ್ತೀವಿ. ಅದರಲ್ಲಿ ಪರಿಣಾಮ ನಿಯಮದಲ್ಲಿ ಏನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಅಲ್ಲಿ ಬಹುಮಾನನೂ ಕೂಡ ಇರುತ್ತೆ. ಅಕಸ್ಮಾತ್ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷೆನೇ ಎಲ್ಲದಕ್ಕೂ ಮದ್ದಲ್ಲ, ಓಕೆ, ಅದರಲ್ಲಿ ಶಿಕ್ಷೆ ಯಾವಾಗ ಕೊಡ್ತೀವಿ ಅಂದರೆ ಅನವಶ್ಯಕವಾದಂಥ ವರ್ತನೆಯನ್ನು ಮಗುವಿನಲ್ಲಿ ಕಂಡು ಬಂದಾಗ ಶಿಕ್ಷೆನೂ ಕೂಡ ಇರುತ್ತೆ. ಅದಕ್ಕೆ ಬಹುಮಾನ ಮತ್ತು ಶಿಕ್ಷೆ ಎರಡೂ ಕೂಡ ಏನಾಗಿರುತ್ತೆ ಅಂದರೆ ಪರಿಣಾಮ ನಿಯಮದಲ್ಲಿ ನಾವು ಕಾಣ್ತಾ ಇರೋದನ್ನು ಕಾಣ್ತೀವಿ. ಹಾಗೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗಬೇಕಾದ್ರೆ ಯಾವುದು ಅಂತ ಕೇಳಿದರೆ ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪರಿಕಲ್ಪನೆಯಲ್ಲಿ ಪ್ರಾಕಲ್ಪನೆಯ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹರ 4 ಆಪ್ಷನ್ಸ್ಗಳು ಗಮನಿಸಿ. ಸಂವೇದನಾ ಗತಿ ಹಂತ ಅಂತ ಹೇಳ್ತಾರೆ, ಬಿಯನ್ನು ಗಮನಿಸಿ ಮೂರ್ತ ಕಾರ್ಯಗಳ ಹಂತ, ಸಿ ಔಪಚಾರಿಕ ಕಾರ್ಯಗಳ ಹಂತ, ಡಿ ಕಾರ್ಯಪೂರ್ವ ಹಂತ ಅಂತಿದ್ವಿ.
ಹಿಂದಿನ ಎಷ್ಟೋ ಪ್ರಶ್ನೆಗಳಲ್ಲೂ ಕೂಡ ಹೇಳಿದ್ದೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಈ ನಾಲ್ಕು ಹಂತಗಳಲ್ಲಿ ಒಂದು ಹಂತದ ಮೇಲೆ ಒಂದು ಆಫ್ ದ ಡೆಫಿನೆಟ್ ಕ್ವಶನ್ ಅನ್ಕಿ ಇದ್ದೇ ಇರುತ್ತೆ. ನಾಲ್ಕರಲ್ಲಿ ಒಂದು ಅಂಕಿ ಫಿಕ್ಸ್ ಅಂದ್ಕೊಡ್ರಿ, ಇಲ್ಲಾಂದರೆ ಇವ ನಾಲ್ಕು ಹಂತಗಳನ್ನು ಕೊಟ್ಟು ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಅವುಗಳನ್ನು ಅರೇಂಜ್ ಮಾಡ್ರಿ ಅನ್ನುವಂಥ ಪ್ರಶ್ನೆ ಆದರೂ ಇದ್ದೇ ಇರುತ್ತೆ. ಹರಿ, ಈ ನಾಲ್ಕರಲ್ಲಿ ಯಾವುದಿದ್ರ ಸರಿಯಾದ ಉತ್ತರ ಅಂತ ಕೇಳಿದ್ರೆ ಆಪ್ಷನ್ ಸಿ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ತೀವಿ. ಹರಿ, ಅದು ಹೇಗೆ ಅಂತ ತಗೊಳ್ಳಿ ಇಲ್ಲಿ ನೋಡ್ರಿ. ಔಪಚಾರಿಕ ಕಾರ್ಯಗಳ ಹಂತ ಅಂತ ಕೇಳಿದರೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. 11 ಅಥವಾ 12 ವರ್ಷದ ಮೇಲ್ಪಟ್ಟಂಥದ್ದನ್ನು ಈ ಹಂತದಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಈ ಹಂತದಲ್ಲಿ ಏನು ಬೆಳವಣಿಗೆ ನಾವು ಕಾಣ್ತಾ ಇದ್ದೀವಿ ಅಂದರೆ, ಮಕ್ಕಳಲ್ಲಿ ಅಮೂರ್ತ ಚಿಂತನೆಯ ಸಾಮರ್ಥ್ಯ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಹಂತದ ಒಂದು ಲಕ್ಷಣದಲ್ಲಿ ಏನಿದೆ ಅಂತ ಕೇಳಿದರೆ, ಅಮೂರ್ತ ಚಿಂತನೆಯ ಸಾಮರ್ಥ್ಯ ಮೂಡುತ್ತೆ ಅಂತ ಹೇಳ್ತಾರೆ. ಅಮೂರ್ತ ಚಿಂತನೆ ಅಂದರೆ ನಮ್ಮ ಕಲ್ಪನೆಗೆ ಅಂದರೆ ಕಾಣದೇ ಇರುವಂಥದ್ದು. ಈಗ ಸತ್ಯ ಅಂತ ಹೇಳ್ತೀವಿ, ಪ್ರಾಮಾಣಿಕತೆ ಅಂತ ಹೇಳ್ತೀವಿ, ಇವು ನಮ್ಮ ಕಣ್ಣಿಗೆ ಯಾವಾಗ ಕಾಣ್ತಾ ಇದ್ದಾವ? ಹರ, ಸತ್ಯ ಅನ್ನತ್ಲೇ ಗಾಂಧೀಜಿಯವರು ನೆನಪು ಬರ್ತಾರೆ. ಹರಲ್ಲಿ ಸತ್ಯ, ಪ್ರಾಮಾಣಿಕತೆ, ದೇವರು, ದೇವರನ್ನು ಯಾರು ಕಣ್ಣಾರೆ ನೋಡಿಲ್ಲ, ಆದರೆ ದೇವರು ಅನ್ನತ್ಲೇ ನಮಗೊಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯನ್ನು ಅಮೂರ್ತ ಅಂತ ಹೇಳ್ತೀವಿ. ಮೂರ್ತ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಅಮೂರ್ತ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು. ಕಾಲ್ಪನಿಕವಾಗಿ ನಾವು ಅವುಗಳನ್ನು ಏನು ಮಾಡ್ತಾ ಇದ್ದೀವಿ, ಕಲ್ಪಿಸ್ಕೊಳ್ತಾ ಇದ್ದೀವಿ. ಅಂಥ ಒಂದು ಅಮೂರ್ತವಾದಂಥ ಚಿಂತನೆಯ ಸಾಮರ್ಥ್ಯವನ್ನು ಮಗು ಏನು ಮಾಡ್ತಾ ಇದೆ ಅಂದರೆ ಮೂಡಿಸ್ಕೊಳ್ತಾ ಇರೋದು ಈ ಹಂತದಲ್ಲಿ. ಹಾಗೆ ತರ್ಕಬದ್ಧ ಹೇಳಿಕೆಗಳನ್ನು ಆಧರಿಸಿ ಪರಿಕಲ್ಪನೆಯನ್ನು ತರ್ಕಿಸ್ತಾ ಇದ್ದಾನೆ. ಯಾಕಂದರೆ ಈ ಹಂತದಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ, ತರ್ಕಿಸುವಂಥ ಸಾಮರ್ಥ್ಯ ಮಗುವಿನಲ್ಲಿ ಬೆಳೀತಾ ಇದೆ. ತರ್ಕಬದ್ಧವಾಗಿ ಹೇಳಿಕೆಯನ್ನು ನೋಡಿ, ಓ ಇದಕ್ಕೆ ಇದೆ ಅನ್ನುವಂಥ ರೀತಿಯೊಳಗೆ ತರ್ಕ ಮಾಡುವಂಥ ಸಾಮರ್ಥ್ಯ ಮಗುವಿನಲ್ಲಿ ಬೆಳೀತಾ ಇದೆ. ಜೊತೆಗೆ ಸೂಕ್ತವಾದಂಥ ಪ್ರಯೋಗಗಳ ಮೂಲಕ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಪರೀಕ್ಷಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾನೆ. ಔಪಚಾರಿಕ ಒಂದು ಈ ಕಾರ್ಯಗಳ ಹಂತದಲ್ಲಿ ಮಗುವಿಗೆ ಪ್ರಯೋಗ ಮಾಡುವಂಥ ಗುಣಗಳು ಅಷ್ಟೇ ಅಲ್ಲದೆ ತರ್ಕ ಮಾಡುವಂಥ ಸಾಮರ್ಥ್ಯ ಇದೆ. ಅಮೂರ್ತವಾದಂಥ ಚಿಂತನೆಗಳ ಒಂದು ಸಾಮರ್ಥ್ಯವನ್ನು ಮಾಡುವಂಥ ವಿಶೇಷವಾದಂಥ ಈ ಮೂರು ಗುಣಗಳನ್ನು ಯಾವ ಹಂತದಲ್ಲಿ ಕಾಣ್ತಾ ಇದ್ದೀವಿ ಅಂತ ಕೇಳಿದ್ರೆ, ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಾಯಿತು. ಹಾಗೆ ಇನ್ನು ನೆಕ್ಸ್ಟ್ ಹೋಗಬೇಕಾದ್ರೆ 33ನೆಯ ಪ್ರಶ್ನೆಯನ್ನು ತಗೊಳ್ಳು, ಗಮನಿಸಿ. ಏನು ಆ 33ನೇ ಪ್ರಶ್ನೆ ಅಂತ ಗಮನಿಸಿದರೆ, ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾಗ ಶಿಕ್ಷಕನಾದವನು ಕೈಗೊಳ್ಳಬೇಕಾದ ಕ್ರಮಗಳು ಅಂತ ಕರೀತಾ ಇದ್ದಾರೆ. ಆಪ್ಷನ್ ಎ, ಆತನಿಗೆ ಹೆಚ್ಚು ಓದುವ ಕೆಲಸ ಕೊಟ್ಟು ಶ್ರಮಪಟ್ಟು ಓದುವಂತೆ ಮಾಡುವುದು. ಬಿ, ಆತನಿಗೆ ವೈಯಕ್ತಿಕ ಗಮನ ನೀಡುವುದು ಮತ್ತು ವಿಶೇಷ ಬೋಧನೆ ಆರಂಭಿಸುವುದು. ಸಿ, ಆತನ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಪರಿಹಾರ ಬೋಧನೆ ನೀಡುವುದು. ಡಿ, ಆತನಿಗೆ ಮನೆ ಪಾಠ ವ್ಯವಸ್ಥೆ ಮಾಡುವಂತೆ ಪೋಷಕರಿಗೆ ಹೇಳುವುದು. ಹರಿ, ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಸಿ, ಇದು ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ವಿ. ಹರಲ್ಲಿ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಅವನಿರುವುದೇ ಜಾಣನಿದ್ದಾನೆ, ಆದರೆ ಆ ಜಾಣನಿರುವಂಥ ವಿದ್ಯಾರ್ಥಿ ಯಾಕೋ ಕಲಿಕೆಯೊಳಗೆ ಹಿಂದುಳಿದಾನೆ. ಅವನು ಯಾಕೋ ಕಲಿಕೆಯೊಳಗೆ ಜಾಣನಿದ್ದಂಥ ವಿದ್ಯಾರ್ಥಿ ಇದ್ದವನು ಯಾಕೋ ಕಲಿಕೆಯಲ್ಲಿ ಹಿಂದುಳಿದಿದ್ದಾನೆ ಅಂದರೆ, ಅವ್ರ ಶಿಕ್ಷಕನಾದವರು ನೀವು ಆ ಜಾಣ ಇದ್ದಂಥ ವಿದ್ಯಾರ್ಥಿ ಯಾಕೋ ಹಿಂದುಳಿದಾನೆ ಅನ್ನತ್ಲ ನೀವು ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಯಾವಾಗಲೂ ಹಿಂಗೆ ಟಾಸ್ಕ್ ಹೆಂಗಿರುತ್ತೆ ಅಂದರೆ, ನೀವ ಟೀಚರಾಗಿ ಇಂಥ ಸಂದರ್ಭ ಬಂದರೆ ಏನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ. ಅದಕ್ಕೆ ಇವಕ್ಕೆ ನಾವೇನಂತೀವಿ ಅಂದರೆ, ಒಬ್ಬೊಬ್ಬರು ವಿಚಾರಧಾರೆಯಿಂದ ಏನಾಗತ್ತೆ ಅಂತ ಕೇಳಿದ್ರೆ ಒಂದೊಂದು ರೀತಿ ಉತ್ತರವನ್ನು ನೀಡ್ತಾರೆ. ಆದರೆ ಇದ್ರ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇದ್ರ ಸರಿಯಾದ ಉತ್ತರ. ಹಂಗಾರೆ ಶಿಕ್ಷಕ ಏನು ಮಾಡ್ತಾ ಇದ್ದಾನಂದ್ರೆ, ಅವನು ಹಿಂದುಳಿಯೋದಕ್ಕೆ ಏನು ಕಾರಣ ಆಗೈತಿ? ಯಾಕಂದ್ರೆ ಶಾಣೆ ಇದ್ದವನೇ ಒಮ್ಮಕ್ಕಳೇ ಯಾಕೆ ಆ ರೀತಿ ಹಿಂದುಳಿದಿದ್ದಾನೆ ಅಂತ ತಿಳ್ಕೊಂಡು ಅವನ ಕಳಪೆ ಸಾಧನೆಗೆ ಕಾರಣಗಳನ್ನು ಮೊದಲು ಪತ್ತೆ ಹಚ್ಚೋದು. ನೀ ಜಾಣ ಇದ್ದವನು ಇಮಿಡಿಯೇಟ್ಲಿ ಈ ರೀತಿ ಆಗಲಿಕ್ಕೆ ಏನು ಕಾರಣ ಆಯಿತು? ಫ್ಯಾಮಿಲಿದು ಏನಾದರೂ ಪ್ರಾಬ್ಲಮ್ ಆಯಿತಾ? ಅಥವಾ ವೈಯಕ್ತಿಕವಾಗಿ ಅವನ ದೈಹಿಕವಾದಂಥ ಅನಾರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಯಿತಾ? ಅದಕ್ಕೆ ಅವನು ಆ ರೀತಿ ಕಳಪೆ ಸಾಧನೆಗೆ ಕಾರಣಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಪರಿಹಾರ ಬೋಧನೆಯನ್ನು ನೀಡುವಂಥ ಕಾರ್ಯದಲ್ಲಿ ಯಾರು ತೊಡಗ್ತಾ ಇದ್ದಾರೆ ಅಂದರೆ ಶಿಕ್ಷಕರು ಅಂತ ಹೇಳ್ತೀವಿ. ಹರಿ, ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ, ಅದರ ನ್ಯೂನ್ಯತೆಗೆ ಕಾರಣವನ್ನು ತಿಳ್ಕೊಳ್ಳೋದು, ಆ ನ್ಯೂನ್ಯತೆಗೆ ಪರಿಹಾರ ಬೋಧನೆಯ ಮೂಲಕ ಏನು ನೀಡೋದು ಅಂತ ಕೇಳಿದರೆ ರೆಮಿಡೀಸನ್ನು ಕೊಡೋದನ್ನು ಇಲ್ಲಿ ಕಾಣ್ತಾ ಇದ್ವಿ. ಇನ್ನು ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ. ಏನ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ಶಿರಪಾದ ವಿಕಾಸದ ತತ್ವ ಎಂದರೆ, ಶಿರಪಾದ ವಿಕಾಸದ ತತ್ವ ಎಂದರೆ ಆಪ್ಷನ್ ಎ, ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತದೆ.
ಬಿ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳು ಕಡೆ ಸಾಗುತ್ತದೆ. ಸಿ ವಿಕಾಸವು ಎಲ್ಲ ದಿಕ್ಕಿನಲ್ಲಿಯೂ ಸಾಗುತ್ತದೆ. ಡಿ ವಿಕಾಸವು ದೇಹದ ಎಲ್ಲ ಭಾಗದಲ್ಲೂ ಹರಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹರಿ, ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ತಮ್ಗೆ ಹೇಳಬೇಕಾದ್ರೆ, ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ. ಯಾವುದು ಅಂದರೆ ವಿಕಾಸವು ತಲೆಯ ಕಡೆಯಿಂದ ಶುರುವಾಗಿ ಕಾಲಿನ ಬೆರಳು ಕಡೆ ಏನಾಗತ್ತೆ ಅಂದರೆ ಸಾಗತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಶಿರಪಾದ ವಿಕಾಸದ ತತ್ವ ಅಂತ ಹೇಳ್ತೀವಿ. ಅದರಲ್ಲಿ ವಿಕಾಸದ ತತ್ವಗಳು ಇದ್ದಾವೆ, ಅದು ಕೂಡ ವೆರಿ ಇಂಪಾರ್ಟೆಂಟು. ವಿಕಾಸ ಅನ್ನೋದು ಮುಖ್ಯವಾಗಿ ಕಲಿಕೆಯ ಅನುಭವದ ಮೇಲೆ, ಪಕ್ವತೆಯ ಮೇಲೆ ಅವಲಂಬಿಸಿದೆ. ಇಂಥ ವಿಕಾಸಕ್ಕೆ ಅನುವಂಶೀಯತೆ ಮತ್ತು ಪರಿಸರನೂ ಕೂಡ ಏನಾಕವ ಅಲ್ಲಿ ಪ್ರಭಾವ ಬೀರ್ತಾವ ಅನ್ನೋದು ಕೂಡ ತಮಗೆ ಗೊತ್ತಿರಲಿ. ಅದರಲ್ಲಿ ಇದರ ನೆಕ್ಸ್ಟ್ ಕ್ವಶನ್ನು ಕೂಡ ಇದಕ್ಕೆ ರಿಲೆವೆಂಟ್ ಆಗಿರೋದಿದೆ. ಒಂದು ಮೂರು ಪ್ರಶ್ನೆಗಳು ಇದೇ ಕಾನ್ಸೆಪ್ಟ್ಗೆ ರಿಲೆವೆಂಟ್ ಆಗೋದಿದೆ. ಆ ಮೂರು ಪ್ರಶ್ನೆಗಳನ್ನು ವಿತ್ ಅದರ ಉತ್ತರ ಯಾವುದು ಅಂತ ಹೇಳ್ತಾ ಕೊನೆಗೆ ಮೂರು ಪ್ರಶ್ನೆಗಳಿಗೂ ವಿವರಣೆ ಒಂದೇ ಇದೆ. ಅದಕ್ಕೆ ಆ ಮೂರು ಪ್ರಶ್ನೆಗಳನ್ನು ತೋರಿಸಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಈ ಪ್ರಶ್ನೆ ಗಮನಿಸಿ, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶಿರ, ಆಪ್ಷನ್ ಬಿ ತೋಳುಗಳು, ಆಪ್ಷನ್ ಸಿ ಕಾಲುಗಳು, ಆಪ್ಷನ್ ಡಿ ಹಸ್ತ ಅಂತ ಹೇಳ್ತಾ ಇದ್ದಾರೆ. ಹರ, ಭೌತಿಕ ವಿಕಾಸ ಅಂದರೆ ದೈಹಿಕ ಬೆಳವಣಿಗೆಯಲ್ಲಿ, ಆ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಗಾಗುವಂಥ ಅಂಗ ಅಥವಾ ಭಾಗ ಯಾವುದು ಅಂತ ಕೇಳಿದರೆ ಯಾವುದು ಉತ್ತರ ಅಂತ ಕೇಳಿದರೆ ಶಿರ ಅಂತ ಹೇಳ್ತೀವಿ. ಆಪ್ಷನ್ ಎ ಶಿರ. ಯಾವಾಗಲೂ ಸಾಮಾನ್ಯವಾಗಿ ಸಣ್ಣ ಮಕ್ಕಳನ್ನು ಯಾರಾದರೂ ಎತ್ಕೊಳ್ತಾ ಇರುವಾಗ ಅದಕ್ಕೆ ಮೊದಲು ಅದರ ತಲೆ ಕಡೆಗೆ ಕೈ ಹಿಡೀರಿ, ಇನ್ನೂ ಕುತ್ತಿಗೆ ನಿಂತಿಲ್ಲ, ಇನ್ನೂ ಕತ್ತು ನಿಂತಿಲ್ಲ ಅಂತ ಹೇಳ್ತಾರೆ. ಆದರೆ ಮೊದಲು ಯಾವಾಗಲೂ ಕೂಡ ನಿಂತ್ಕೊಳ್ಳುವಂಥದ್ದು ತನ್ನ ಒಂದು ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿಗೆ ನಿಯಂತ್ರಣಗೊಳ್ಳುವಂಥ ಪಾರ್ಟ್ ಯಾವುದು ಅಂತ ಕೇಳಿದರೆ ಕತ್ತು. ಮೂರರಿಂದ ನಾಲ್ಕು ತಿಂಗಳಿಗೆ ಏನಾಗತ್ತೆ ಅಂದರೆ ಮೊದಲು ಕತ್ತು ಅಂದರೆ ಶಿರ ಏನಾಗತ್ತೆ ಅಂದರೆ ಅದು ನಿಂತ್ಕೊಳ್ಳುತ್ತೆ ಅಂತಂದರೆ ಅದು ಮೊದಲು ಸ್ಟೇಬಲ್ ಆಗಿ ಅಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ವಿಕಾಸ ಹೊಂದೋದನ್ನು ಕಾಣ್ತಾ ಇದ್ವಿ. ಹರಿ, ನಾಲ್ಕರಲ್ಲಿ ಸರಿಯಾದ ಉತ್ತರ ಅಂತ ಕೇಳಿದರೆ ಆಪ್ಷನ್ ಎ ಶಿರ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ ಏನಿದೆ ಅಂತ ಕೇಳಿದರೆ, ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಕ್ರಮವನ್ನು ಹೀಗೆನ್ನುತ್ತೇವೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶಿರಪಾದಾಭಿಮುಖ ವಿನ್ಯಾಸ, ಡಿ ಚಲನೆಯ ಅನುಕ್ರಮ ವಿನ್ಯಾಸ, ಡಿ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಡಿ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ, ತಲೆಯಿಂದ ಹಿಮ್ಮಡಿಯ ಕಡೆಗೆ ಸಾಗುವ ವಿಕಾಸಾತ್ಮಕ ಒಂದು ಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ಎ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಶಿರಪಾದಾಭಿಮುಖ ವಿನ್ಯಾಸ ಅಂತ ಕರೀತಾ ಇದ್ವಿ. ಅದರಲ್ಲಿ ಈ ಒಂದು ಮೂರು ಪ್ರಶ್ನೆಗಳನ್ನು ಇಲ್ಲಿ ನೋಡಿದ್ವಲ್ಲ, ಅವೆಲ್ಲನೂ ಕೂಡ ವಿಕಾಸದ ಒಂದು ತತ್ವಕ್ಕೆ ಸಂಬಂಧಪಟ್ಟಿದ್ದಾವೆ. ಹಾಗಾದರೆ ವಿಕಾಸದ ಒಂದು ತತ್ವಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಪ್ರಶ್ನೆಗಳನ್ನು ಒಂದ ಕಡೆ ಹಾಕಿ ತಮಗೆ ವಿವರಣೆಯನ್ನು ಇಲ್ಲಿ ಕೊಡುವುದಾದರೆ ಇಲ್ಲಿ ಗಮನಿಸಿ, ಅದರಲ್ಲಿ ಆ ಮೂರು ಪ್ರಶ್ನೆಗಳಿಗೆ ಇಲ್ಲಿ ಅದರ ಒಂದು ಏನು ಕೊಡ್ತಾ ಇದ್ದೀನಿ ಅಂದರೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ವಿಕಾಸವು ಒಂದು ಕ್ರಮಬದ್ಧವಾದಂಥ ವಿನ್ಯಾಸಕ್ಕೆ ಅನುಗುಣವಾಗಿ ನಡೀತಾ ಇರುತ್ತೆ. ಅದರಲ್ಲಿ ಕ್ರಮಬದ್ಧವಾದಂಥ ಸಿಕ್ವೆನ್ಷಿಯಲ್ ಆರ್ಡರ್ ಪ್ರಕಾರ ಏನಾಗ್ತಾ ಇದೆ ಅಂತ ಕೇಳಿದರೆ ನಮ್ಮಲ್ಲಿ ವಿಕಾಸ ನಡೀತಾ ಇರತ್ತೆ. ಆ ವಿಕಾಸ ನಡೀತಾ ಇರುವಂಥ ಸಂದರ್ಭದಲ್ಲಿ ಒಂದೇದನ್ನು ಗಮನಿಸಿ, ಶಿರಪಾದಾಭಿಮುಖ ವಿನ್ಯಾಸ ಅಂತ ಹೇಳ್ತೀವಿ, ಲಾ ಆಫ್ ಸೆಫಾಲೋಕಾಡಲ್ ಡೆವಲಪ್ಮೆಂಟ್ ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಶಿರಪಾದಾಭಿಮುಖ ವಿನ್ಯಾಸ ಅಂತ ಕೇಳಿದರೆ ಯಾವಾಗಲೂ ಕೂಡ ಮೊದಲು ವಿಕಾಸ ಆಗಕ್ಕೆ ಶುರು ಆಗ್ತಾ ಇರೋದು ಎಲ್ಲಿಂತ್ರ ಅಂತ ಕೇಳಿದರೆ, ವಿಕಾಸ ಯಾವಾಗಲೂ ತಲೆಭಾಗದಿಂದ ಪ್ರಾರಂಭಗೊಂಡು ಅದು ಪಾದದ ಕಡೆಗೆ ಸಾಗ್ತಾ ಇರತ್ತೆ. ಆದರೆ ಮೊದಲು ಶುರು ಆಗೋದು ಎಲ್ಲಿಂತ್ರ ಅಂತ ಕೇಳಿದರೆ ತಲೆಭಾಗದಿಂದ ಪ್ರಾರಂಭಗೊಂಡು ವಿಕಾಸ ಎಲ್ಲಿ ತಕ್ಕ ಅಂದರೆ ಕಾಲಿನ ಬೆರಳಿನ ತಕ್ಕ ಏನಾಗತ್ತೆ ಅಂತ ಕೇಳಿದರೆ ಅಲ್ಲಿ ಸಾಗತ್ತೆ, ಪಾದದ ಕಡೆಗೆ ಸಾಗತ್ತೆ ಅಂತ. ನಂತರ ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಗಿಂತ ಮೊದಲು ಏನಾಗ್ತದೆ ಅಂದರೆ ಬೆಳವಣಿಗೆ ಆಗತ್ತೆ. ಆದರೆ ಭ್ರೂಣ ಝೈಗೋಟ್ ಅಂತ ಏನು ಕರಿತೀವಲ್ಲ ಯುಗ್ಮ ಅಂತೇಳಿ, ಆ ಯುಗ್ಮದಲ್ಲೂ ಕೂಡ ಮೊದಲು ಬೆಳವಣಿಗೆ ಆಗೋದು ಯಾವುದು, ಮೊದಲು ವಿಕಾಸ ಆಗೋದು ಯಾವುದು ಅಂತ ಕೇಳಿದರೆ ತಲೆಯ ಭಾಗ ಮೊದಲು ಫಾರ್ಮ್ ಆಗುತ್ತೆ, ನಂತರ ಕೈಕಾಲುಗಳು ಕಾಲುಗಳು ಅಂತ. ಅದರಲ್ಲಿ ಕಾಲುಗಳಕ್ಕಿಂತ ಮೊದಲು ಏನಾಗತ್ತೆ ಅಂದರೆ ತಲೆಯ ಭಾಗ ಏನಾಗತ್ತೆ ಅಂತ ಕೇಳಿದ್ರೆ ಬೆಳವಣಿಗೆ ಆಗೋದನ್ನು ಕಾಣ್ತೀವಿ. ನಿಂತುಕೊಳ್ಳುವ ಕೌಶಲ್ಯಕ್ಕಿಂತ ಶಿರದ ಕೌಶಲ್ಯಗಳು ಮೊದಲು ಏನಾಗ್ತವೆ ಅಂದರೆ ಪ್ರಾರಂಭ ಆಗ್ತವೆ. ಅದರಲ್ಲಿ ಮೇನ್ ನಮಗೆ ಕಾಲಿನಕ್ಕಿಂತ ಮೊದಲು ನಮಗೆ ಯಾವುದ್ರ ಮೇಲೆ ಒಂದು ಸಾಮರ್ಥ್ಯ ಬೆಳೆಯತ್ತೆ ಅಂತ ಕೇಳಿದ್ರೆ ಶಿರದ ಮೇಲೆ.
ಆದ್ರೆ ಆಗಲೇ ಭೌತಿಕ ವಿಕಾಸದಲ್ಲಿ ಯಾವುದಕ್ಕೆ ಮೊದಲು ನಿಯಂತ್ರಣ ಒಳಪಡತ್ತೆ ಅಂತ ಹೇಳಿದ್ವಲ್ಲ, ಮೊದಲು ಯಾವುದಕ್ಕೆ ಅಂದ್ರೆ ಶಿರಕ್ಕೆ. ಹಂಗ ಶಿರದಿಂದ ಪಾದದ ಕಡೆಗೆ ಹೋಗುವಂತ ಈ ಒಂದು ವಿಕಾಸವನ್ನ ನಾವು ಶಿರಪಾದಾಭಿಮುಖ ವಿನ್ಯಾಸ ಅಂತ ಕರೀತಾ ಇದೀವಿ. ಅಂದ್ರೆ ಹಾಗಾದ್ರೆ ಇದು ಮೊದಲನೇದಾದ್ರೆ ಎರಡನೇದ್ಯಾವುದು ಅಂತ ಗಮನಿಸಿ. ಎರಡನೇದ್ಯಾವುದು ಅಂತ ಕೇಳಿದ್ರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಕರೀತಾ ಇದ್ದಾರೆ. ಲಾ ಆಫ್ ಪ್ರಾಕ್ಸಿಮೋ ಡಿಜಿಟಲ್ ಅಂತ ಕರೀತಾ ಇದ್ದಾರೆ. ಅದರಲ್ಲಿ ಕೇಂದ್ರ ಅಭಿಮುಖ ವಿನ್ಯಾಸ ಅಂತ ಕೇಳಿದ್ರೆ ಇಲ್ಲಿ ಯಾವುದರಿಂದ ವಿಕಾಸ ಆಗತ್ತೆ ಅಂತ ಕೇಳಿದ್ರೆ ದೇಹದ ಕೇಂದ್ರ ಭಾಗದಿಂದ ಅಂತ ಇದ್ದಾರೆ. ದೇಹದ ಕೇಂದ್ರ ಭಾಗ ಅಂದರೆ ಹೊಟ್ಟೆ ಅಥವಾ ಹೊಂಕಳು. ಹೊಟ್ಟೆ ಅಥವಾ ಹೊಂಕಳು ಭಾಗದಿಂದ ಏನೋ ಈ ವಿಕಾಸ ಪ್ರಾರಂಭಗೊಂಡು ಪರಿಧಿಯ ಕಡೆಗೆ ಏನಾಗತ್ತೆ ಅಂತ ಕೇಳಿದರೆ ಸಾಗತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಹೊಟ್ಟೆ ಅಥವಾ ಹೊಂಕಳದಿಂದ ಶುರು ಆಗಿರ್ತಕ್ಕಂಥ ವಿಕಾಸ ಅದು ಪರಿಧಿಯ ಕಡೆಗೆ ಸಾಗತ್ತೆ ಅನ್ನೋದು ಕೇಂದ್ರ ಅಭಿಮುಖ ವಿನ್ಯಾಸ ಹೇಳ್ತಾ ಇದೆ. ಈಗ ಒಂದು ಮೂರು ಸಲ ಶಿರಪಾದಾಭಿಮುಖ ವಿನ್ಯಾಸದ ಮೇಲೆ ಕೇಳ್ಯಾರ. ಆದರೆ ಅದನ್ನೇ ಕೇಳಬೇಕು ಅಂತಿಲ್ಲ, ಅದನ್ನು ಬಿಟ್ಟು ಇದನ್ನು ಕೂಡ ಕೇಳ್ಬೋದು, ಅದಕ್ಕೆ ಅದು ನಿಮಗೆ ಗೊತ್ತಿರಲಿ. ಆದರೆ ಹೊಟ್ಟೆಯಿಂದ ಅಥವಾ ಹೊಂಕಳಿನಿಂದ ಶುರುವಾಗಿ ಪರಿಧಿಯ ಕಡೆ ಸಾಗುವಂಥ ವಿನ್ಯಾಸಕ್ಕೆ ಯಾವ ವಿಕಾಸ ಅಂತ ಕರೀತಾರೆ ಅಂದರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಅಂತ ಕರೀತಾರೆ. ಆದರೆ ಈ ಹಂತದಲ್ಲಿ ಮಗುವಿನ ಉದರ ಹೊಟ್ಟೆ ಏನಾಗಿರುತ್ತೆ ಅಂದರೆ ಹೆಚ್ಚು ದೊಡ್ಡದಾಗಿರುತ್ತೆ. ಸಣ್ಣ ಮಕ್ಕಳು ನೋಡ್ರಿ, ಹೊಟ್ಟೆ ದೊಡ್ಡದಿರುತ್ತೆ, ಅವು ಬಿಕ್ತಾ ಇರ್ತವೆ, ಬಿಕ್ತಾ ಇರೋದ್ರಿಂದ ಹೊಟ್ಟೆ ದೊಡ್ಡದು ಮಾಡ್ಕೋತಿರ್ತವೆ. ಮನೆಯೊಳಗೆ ಯಾವ ಸಣ್ಣ ಮಕ್ಕಳಿದ್ರೆ ಅವುಗಳನ್ನು ಗಮನಿಸಿ ಕೆಲವೊಮ್ಮೆ ಮಾಡ್ತಿರ್ತವೆ, ಆ ರೀತಿ ಬಿಕ್ತಿರ್ತವೆ. ಯಾಕೆ ಅಂತ ಕೇಳಿದ್ರೆ ಹೊಟ್ಟೆ ದೊಡ್ಡದು ಮಾಡ್ಕೋತಿರ್ತವೆ. ಅದರಲ್ಲಿ ಏನು ಕಾಣ್ತಾ ಇದೀವಿ ಅಂದರೆ ಆ ಮಕ್ಕಳ ಒಂದು ಉದರ ಏನಾಗಿರುತ್ತೆ ಅಂದರೆ ದೊಡ್ಡದಾಗಿರುತ್ತೆ, ಮುಂಚಾಚಿಕೊಂಡಿರೋದನ್ನು ಕಾಣ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಆ ಮಗುವಿನ ಮೂಗಾಗಲಿ ಬಾಯಾಗಲಿ ಗಲ್ಲಾಗಲಿ ಭುಜ ಆಗಲಿ ಕೈಕಾಲಾಗಲಿ ಇವೆಲ್ಲ ಏನಾಗಿರ್ತಾವಂದ್ರೆ ಚಿಕ್ಕದಾಗಿರುತ್ತೆ. ಹೊಟ್ಟೆಷ್ಟ ದೊಡ್ಡದಿರುತ್ತೆ, ಮುಂಚಾಚಿಕೊಂಡಿರುತ್ತೆ. ಆದರೆ ಕೈಕಾಲಾಗಲಿ ಬಾಯಾಗಲಿ ಗಲ್ಲಾಗಲಿ ಭುಜ ಆಗಲಿ ಇವೆಲ್ಲನೂ ಕೂಡ ಏನಾಗಿರುತ್ತೆ, ಚಿಕ್ಕದಾಗಿರೋದನ್ನು ಕಾಣ್ತೀವಿ. ಆದರೆ ಮಗು ಮೊದಲು ಯಾವ ರೀತಿಯಾದಂಥ ಈ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸದಲ್ಲಿ ನಾವು ನೋಡ್ತಾ ಇರುವಾಗ ಮಗು ಮೊದಲು ಭುಜ ಮತ್ತು ಕೈಕಾಲುಗಳನ್ನು ಬಳಸ್ಕೊಂಡು ಏನು ಮಾಡ್ತಾ ಇರತ್ತೆ ಅಂದರೆ ಡಬ್ಬು ಬೀಳಕ್ಕೆ ಪ್ರಯತ್ನ ಮಾಡ್ತಿರತ್ತೆ. ಭುಜ ಮತ್ತು ಕೈಕಾಲುಗಳನ್ನು ಬಳಸಿಕೊಂಡು ನಂತರ ಏನು ಮಾಡತ್ತೆ ಅಂದರೆ ತನ್ನ ಮಣಿಕಟ್ಟನ್ನು ಬಳಸ್ಕೊಂಡು ಏನು ಮಾಡ್ತಾ ಇದೆ ಅಂದರೆ ಬೆರಳುಗಳನ್ನು ಚಾಚಿ ಒಂದು ವಸ್ತುವನ್ನು ಹಿಡಿಲಿಕ್ಕೆ ಹೋಗುತ್ತೆ. ಅದರಲ್ಲಿ ಕೆಲವೊಮ್ಮೆ ಮಗು ಡಬ್ಬು ಬೀಳಕ್ಕೆ ಕಲ್ತೈತೆ ಅಂತ ಹೇಳ್ತೀವಿ. ಡಬ್ಬು ಬೀಳಕ್ಕೆ ಹತ್ತ ಬಳಕ ಮಣಕಟ್ಟಿನಿಂದ ಏನು ಮಾಡುತ್ತೆ, ಮುಂದೋಗತ್ತೆ. ಮುಂದೆ ಇದ್ದಂಥ ಒಂದು ವಸ್ತುವನ್ನು ಜಗ್ಬೇಕು ಅಂದರೆ ಮೊದಲು ಆ ಮಗುವಿಗೆ ಹೆಂಗೆ ಬರ್ತಾ ಇದೆ ಅಂತ ಕೇಳಿದ್ರೆ ಕೆಲವೊಮ್ಮೆ ಹೊಟ್ಟಿ ಮೇಲೆ ಬ್ಯಾಲೆನ್ಸ್ ಇಟ್ಕೊಂಡು ಮುಂದೆ ಹೋಗ್ತಾ ಇರತ್ತೆ ಅಂದರೆ ಅದರಲ್ಲಿ ಮೊದಲು ಭುಜ ಕೈಕಾಲುಗಳನ್ನು ಬಳಸಿ ನಂತರ ಏನು ಮಾಡುತ್ತೆ ಅಂತ ಕೇಳಿದ್ರೆ ಮಣಿಕಟ್ಟನ್ನು ಹಾಗೂ ಬೆರಳುಗಳನ್ನು ಬಳಸೋಕೆ ಶುರು ಆಗ್ತಾ ಇದೆ. ಈ ಹಂತದಲ್ಲಿ ಮಗುವಿನಲ್ಲಿ ಮೊದಲು ಏನಾಗತ್ತೆ ಅಂತ ಕೇಳಿದ್ರೆ ಮಧ್ಯಸ್ಥಾನದಲ್ಲಿರುವಂಥ ಬೆನ್ನೆಲುಬು ಮೊದಲಿಗೆ ಬೆಳವಣಿಗೆ ಆಗುತ್ತೆ. ಮಧ್ಯಸ್ಥಾನದಲ್ಲಿರುವಂಥ ಬೆನ್ನೆಲುಬು ಮೊದಲು ಬೆಳವಣಿಗೆ ಆಗಿ ನಂತರ ಏನಾಗತ್ತೆ ಅಂತ ಕೇಳಿದ್ರೆ ಕ್ರಮೇಣವಾಗಿ ಎಡ ಮತ್ತು ಬಲ ಇದ್ರ ಇರತಕ್ಕಂಥ ಶ್ವಾಸಕೋಶಗಳು ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಶ್ವಾಸಕೋಶಗಳು ಬೆಳವಣಿಗೆ ಆಗ್ತಾ ಆಗ್ತಾ ಹೃದಯನೂ ಕೂಡ ಏನಾಗತ್ತೆ ಅಂದರೆ ವಿಕಾಸ ಹೊಂದುವುದನ್ನು ಕಾಣ್ತೀವಿ. ಇದು ಏನು ಅಂದರೆ ಕೇಂದ್ರ ಅಭಿಮುಖ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸದಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಈ ರೀತಿಯಾದಂಥ ಬದಲಾವಣೆ ಈ ರೀತಿ ವಿಕಾಸ ಹೊಂದುವುದನ್ನು ಕಾಣ್ತಾ ಇದ್ವಿ. ಇನ್ನು ಮೂರನೇದೊಂದಿದೆ ಯಾವುದು ಅಂದರೆ ಚಲನೆಯ ವಿನ್ಯಾಸ ಅಂತ ಕರೀತಾ ಇದ್ದಾರೆ. ಚಲನೆಯ ವಿನ್ಯಾಸ ಲೋಕೋಮೋಷನ್ ಅಂತ ಕರೀತಾ ಇದ್ವಿ. ಹರಿಲಿ ಎಲ್ಲ ಪ್ರಪಂಚದ ಯಾವುದೇ ವಿಭಿನ್ನವಾದಂಥ ಸಂಸ್ಕೃತಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ತಾವು ತಗೊಳ್ಳಿ, ಯಾವುದೇ ಒಂದು ಸಂಸ್ಕೃತಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ತಗೊಳ್ಳ್ರಿ, ಎಲ್ಲ ಮಕ್ಕಳಲ್ಲೂ ಕೂಡ ಈ ಚಲನೆಯ ವಿಕಾಸ ಏನಾಗಿರುತ್ತೆ ಅಂದರೆ ಒಂದೇ ಅನುಕ್ರಮವನ್ನು ಅದು ಅವಲಂಬಿಸಿರುತ್ತೆ. ಒಂದೇ ಅನುಕ್ರಮವನ್ನು ಅದು ಅವಲಂಬಿಸಿ ಚಲಿಸ್ತಾ ಇರೋದನ್ನು ಕಾಣ್ತೀವಿ. ಅದರಲ್ಲಿ ಎಲ್ಲ ನೀವು ಧಾರವಾಡದಲ್ಲಿ ಬಿಟ್ಟು ಬೆಂಗಳೂರಿನಲ್ಲಿ ನೋಡಿ ಅಥವಾ ಬಾಂಬೈದಲ್ಲಿ ನೋಡಿರಿ ಅಥವಾ ಫಾರಿನಲ್ಲಿ ನೋಡಿರಿ, ಎಲ್ಲ ಮಕ್ಕಳ ಒಂದು ಚಲನೆಯ ಅನುಕ್ರಮ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಅದರಲ್ಲಿ ಮೊದಲು ಎಲ್ಲ ಮಕ್ಕಳು ಏನಾಗ್ತಾರೆ ಅಂದರೆ ತೆವಳುತ್ತಾರೆ. ತೆವಳುತ್ತಾ ಮಕ್ಕಳು ಅಂಬೆಗಾಲಿಡಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಬೆಗಾಲಿಡ್ತಾ ಮಕ್ಕಳು ನಡಿಲಿಕ್ಕೆ ಕಲಿತಾರೆ ಅಂದರೆ ಇದು ಸರ್ವೇ ಸಾಮಾನ್ಯ. ಇಡೀ ಪ್ರಪಂಚದಲ್ಲೇ ಒಂದು ಮಗು ಎದ್ದು ನಡ್ಯಾ ಕಲಿತಾ ಇದೆ ಅಂದರೆ ಆ ಚಲನೆಯ ವಿಕಾಸ ಹೇಗಾಗಿರುತ್ತೆ ಅಂದರೆ ತೆವಳೋದ್ರಿಂದ ಅಂಬೆಗಾಲಿಡೋದ್ರಿಂದ ನಂತರ ನಡೆಯೋದನ್ನು ಈ ರೀತಿಯಲ್ಲಿ ಏನು ಕಾಣ್ತಾ ಇದ್ದಾವೆ ಅಂದರೆ ವಿಕಾಸ ಚಲನೆಯ ವಿಕಾಸ ಈ ರೀತಿ ಆಗೋದನ್ನು ಕಾಣ್ತೀವಿ. ಆದರೆ ಈ ವಿಕಾಸ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗಿರುತ್ತೆ ಅಂದರೆ ವ್ಯತ್ಯಾಸ ಆಗಿರುತ್ತೆ. ಕೆಲವು ಜನ ಮಕ್ಕಳು ಬೇಗನೆ ಎದ್ದು ನಿಂತ್ಕೊಳ್ಳೋಕೆ ಕಲ್ತಿರ್ತಾರೆ, ಬೇಗನೆ ನಡೀಲಿಕ್ಕೆ ಕಲ್ತಿರ್ತಾರೆ. ಇನ್ನು ಕೆಲವು ಜನಕ್ಕೆ ಮಕ್ಕಳಿಗೆ ಕೆಲವೊಮ್ಮೆ 2 ವರ್ಷ ಆದರೂ ಕೂಡ ಕೆಲವೊಮ್ಮೆ ನಿಂತ್ಕೊಳ್ಳುವಂಥದ್ದು ಏನಾಗಿರುತ್ತೆ ಅಂದರೆ ನಡೆಯೋದು ಸ್ವಲ್ಪ ಯಾಕೋ ಸ್ಲೋ ಆಗಿರುತ್ತೆ. ಅದರಲ್ಲಿ ಅದಕ್ಕೇನು ಹೇಳ್ತೀವಂದರೆ ನಡೆಯೋದು ಮಾತ್ರ ಇದೇ ಅನುಕ್ರಮದಲ್ಲೇ ಇರುತ್ತೆ,
ಆದರೆ ವೈಯಕ್ತಿಕ ವಿಭಿನ್ನತೆ ಅಂತ ಹೇಳ್ತೀವಲ್ಲ, ಆ ವೈಯಕ್ತಿಕ ವಿಭಿನ್ನತೆ ಆಧಾರಿತವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಈ ಚಲನೆ ಆಗುವಂಥ ಒಂದು ಅವಧಿ ಏನಾಗಿರ್ಬೋದು ಅಂತ ಕೇಳಿದರೆ ವ್ಯತ್ಯಾಸ ಕಾಣಬಹುದು ಅಂತ ಹೇಳ್ತೀವಿ. ಆದರೆ ಈ ಹಂತಗಳ ಮೂಲಕನೇ ಏನಾಗ್ತಾ ಇರತ್ತಂದ್ರೆ ಚಲನೆಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಈ ರೀತಿಯಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂತ ಕೇಳಿದರೆ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡಲಿಕ್ಕಾಗಲಿಲ್ಲ, ದಯವಿಟ್ಟು ಸಾರಿ. ಆದರೆ ಇಂಪಾರ್ಟೆಂಟ್ ಇರುವಂತಹ ಎಷ್ಟೋ ಪ್ರಶ್ನೆಗಳನ್ನು ಹಗಲೆಲ್ಲ ಹಗಲೆಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸೊ ಆ ಪ್ರಯತ್ನ ತಮಗೆ ಫಲಕಾರಿ ಆಗಲಿ ಅಂತ ಆಶಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ನಾಳೆ ಪರೀಕ್ಷೆ ಇದೆ. ತಮ್ಮೆಲ್ಲರಿಗೂ ಕೂಡ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹಾಗೆ ನಮ್ಮ ಮುಖ್ಯಸ್ಥರ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಎಕ್ಸಾಮ್ಗೆ ಶುಭ ಕೋರ್ತಾ ಇದ್ದೀವಿ. ತಾವೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.